ಮೃತ್ಯುಂಜಯರಾವ್ ಸ್ಪೀಕಿಂಗ್. ಯಾರು? ರಂಗಣ್ಣನೇ. ಕ್ಷಮಿಸ್ಬೇಕು ರಂಗಣ್ಣ, ನಿಮ್ಮ ಮನೆಗೆ ಬರಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ. ಅಮ್ಮಯ್ಯನ ಮದುವೆ 22ಕ್ಕೆ, ಒಡವೆ ಸೀರೆ ಎಲ್ಲ ಮದ್ರಾಸ್ನಲ್ಲೇ ತರಬೇಕು ಅಂತ ನಮ್ಮವಳ ಹಠ. ಅದಕ್ಕೆ ಬೆಳಿಗ್ಗೆಯಿಂದ ಚೈನಾ ಬಜಾರ್ ಅಲ್ಲಿಯೋದೇ ಆಗಿದೆ. ಸಾರಿ ರಂಗಣ್ಣ, ಇವತ್ತು ರಾತ್ರಿನೇ ಬೆಂಗಳೂರು ಮೈಲ್ಗೆ ಹೊರಟಿದ್ದೇನೆ. ಹೌದು, ಬೆಂಗಳೂರು ಮೈಲ್ಗೆ. ಅಲ್ಲಯ್ಯ, ನಿನ್ನ ಮಗನ ಮದುವೆಗೆ ನೀನು ಕರೆದೇ ಬಂದ್ವೇನು? ಗಂಡ ಹೆಂಡತಿ ಇಬ್ರು 3 ದಿವಸ ಮುಂಚೆ ಬಂದು ಬಿಟ್ಟಿ ಕವಳ ಗಿಟ್ಸಲಿಲ್ವೇ? ಇದು ವಿಶ್ವಾಸದ ಮಾತು. ಓಕೆ, ಆಗ್ಲಿ ರಂಗಣ್ಣ. ಹಲೋ ಮ್ಯಾನೇಜರೇ, ಗುಡ್ ಮಾರ್ನಿಂಗ್. ಬೆಂಗಳೂರು ಮೇಲ್ಗೆ ಒಂದು ಫಸ್ಟ್ ಕ್ಲಾಸ್ ಬರ್ತ್ ರಿಸರ್ವ್ ಮಾಡಿಸಿ ಅಂತ ಹೇಳಿದ್ನಲ್ಲ, ವೆರಿ ಗುಡ್. ಆ ಟಿಕೆಟನ್ನು ಸೇಫ್ನಲ್ಲಿ ಇಟ್ಟಿರಿ ಅಂತ ನಿಮ್ಮ ಕೈ ಕೊಟ್ಟಿರೋ 40,000 ಕ್ಯಾಶನ್ನು, ಹೋಟೆಲ್ ಬಿಲ್ಲನ್ನು ಕೊಟ್ಟು ಕಳಿಸಿ. ಥ್ಯಾಂಕ್ ಯು. ಈಗಾಗಲೇ ಅವಳ ಹತ್ರ ಒಂದು ಒಳ್ಳೆ ನೆಕ್ಲೆಸ್ ಇದೆ ಸೇರ್ಜಿ. ಒಡವೆ ಬಜೆಟ್ 30,000 ಅಂತ ಅಂದ್ಕೊಂಡಿದ್ದು 32,000 ಆಗ್ಬೋದು. ಯಾ ಮಹಾರಾಜ್, ಲಾಖೋ ಲಾಖೋ ಖರ್ಚ ಮಾಡಿ ಮಗಳ್ದು ಮದುವೆ ಮಾಡ್ತಿದ್ದಾವ್, ಸಿರ್ಫ್ 20,000 ಮುಖ ನೋಡ್ತಾವ್. ಲಕ್ಷ ಲಕ್ಷ ಖರ್ಚು ಮಾಡ್ತಾ ಇಲ್ಲ ಸೇರ್ಜಿ, ಎಲ್ಲ ಸೇರಿ 1,00,000. ಅಚ್ಛಾ, ನಿಮ್ದು ಖುಷಿ, ನೀವು ನಮ್ದು ಪುರಾಣ ಗಿರಾಕಿ ಇದ್ದಾನೆ, ಹಂಗೇ ಮಾಡಿ. ಒಪ್ಕೊಂಡೆ ತಾನೆ ನಾನು ಓಲ್ಡ್ ಕಸ್ಟಮರ್ ಅಂತ. ಅದನ್ನ ಜ್ಞಾಪಕ ಇಟ್ಕೊಂಡು ಮದುವೆ ಖಂಡಿತ ಬರ್ಬೇಕು. ಬರ್ತಾವ ಮಹಾರಾಜ್, ಖಂಡಿತ ಬರ್ತಾವ್. ಏನ್ ನೆಕ್ಲೆಸ್ ಬಿ ತರ್ತಾವ್, ಅವ್ರ ಅಮ್ಮವ್ರಿಗೆ ಬಿ ತೋರಿಸ್ತಾವ್. ಅವಳು ನೋಡಿದ್ರೆ ಬಿಡೋಲ್ಲ, ಬಜೆಟ್ 1-2 ಏರುತ್ತೆ ಅಂತಾನೆ ಈ ಟ್ರಿಪ್ ನಲ್ಲಿ ಅವಳನ್ನ ಕರ್ಕೊಂಡು ಬರ್ಲಿಲ್ಲ. ಕಮಿನ್. ತಗೊಳ್ಳಿ ಸರ್, ಇತ್ತಮ್ಮ ಟಿಕೆಟ್. ಇದು ಹೋಟೆಲ್ ಬಿಲ್ಲು. ಇದು ತಾವು ನಮ್ಮ ಹತ್ರ ಕೊಟ್ಟಿಟ್ಟಿದ್ದು 40,000 ರೂಪಾಯಿ. ಏನಸ್ ನೋಡ್ಕೊಳ್ಳಿ. ಏನೂ ಅಗತ್ಯವಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ. ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಿಮ್ಮಂತಹ ಕಸ್ಟಮರ್ಸ್ನ ತೃಪ್ತಿಪಡಿಸೋದೇ ನಮ್ಮ ಕರ್ತವ್ಯ, ಡ್ಯೂಟಿ. ಇದು ಹೋಟೆಲ್ ಬಿಲ್ದು ಟಿಕೆಟ್ದು, ಉಳಿದ ಚಿಲ್ಲರೆ ಬಾಯಿಸಿ ಕೊಟ್ಬಿಡಿ. ಥ್ಯಾಂಕ್ ಯು ಸರ್, ಇಟ್ಸ್ ವೆರಿ ಕೈಂಡ್ ಆಫ್ ಯು. 8:30 ಸರಿಯಾಗಿ ಟ್ಯಾಕ್ಸಿ ರೆಡಿಯಾಗಿರುತ್ತೆ, ಸರಿ ತಾನೆ? ಓಕೆ, ಥ್ಯಾಂಕ್ ಯು. ಇದು ನಿಮ್ಮ ಒಡವೆ ಬಾಬು. ರಾಮ್ 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 ರಾಮ್. ಬಂದ್ಬಿಟ್ಟೆ, ನರಿಕೂ ಗಿರಿ ಮುಟ್ಟಿತೆ ಅಂತ ನಾನೇ ಮುಂಚೆ ಬಂದ್ಬಿಟ್ಟೆ. ನೋಡು, ಇಲ್ಲಿ ಇದ್ದಿದ್ದು 2 ದಿನ ಮಾಡಿದ್ದು 108 ಕೆಲಸ ಸಾಕ್ ಸಾಕ್ ಆಗೋಯ್ತು ರಂಗಣ್ಣ. ಅದಕ್ಕೆ ಹಿಂದೆ ಕೊಡಬಾರ್ದು ಅಂತ ನಾನೇ ಮುಂಚೆ ಬಂದ್ಬಿಟ್ಟು ಕಂಪಾರ್ಟ್ಮೆಂಟ್ ಹತ್ರ ನಿಂತ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ರಂಗಣ್ಣ. ಮರ್ತ್ಬಿಟ್ಟಿದ್ದೆ, ಬೆಳಿಗ್ಗೆ ಸ್ಟೇಷನ್ಗೆ ಕಾರ್ ಕಳಿಸು ಅಂತ ನಮ್ಮ ಮನೆಗೆ ಒಂದು ಟೆಲಿಗ್ರಾಮ್ ಕೊಟ್ಬಿಡ್ತೀಯ. ಅಗತ್ಯವಾಗಿ. ತುಂಬಾ ಹೊತ್ತಾಯ್ತು, ನೀವು ಹೊರಡು ಪಾಪ. ಬರ್ತೀನಿ. ನಮಸ್ಕಾರ. ನಮಸ್ಕಾರ ಬಾಬು. ರಾಜೇಂದ್ರ ಪ್ರಸಾದ ವೆಂಕಟ ಗಿರಿಜಾರಮಣ.
ಬೇಗ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನೇಳು ಸಾಮಾನು. ಓಹೋ, ಬ್ರೇಕ್ ಮ್ಯಾನಲ್ಲಿ ಹಾಕಿದಿರಲ್ಲ. ಹದಿನಾರಲ್ಲಿ ಹೇಳೋದ್ರೆ ಹದಿನಾರಲ್ಲಿ ಹೇಳೋದ್ರೆ ಹದಿನಾರಲ್ಲಿ ಹೇಳೋದ್ರೆ ಒಂಬತ್ತಾನೆ ಸರ್. ಓ, ಒಂಬತ್ತು ಹದಿನಾರಲ್ಲ. ಕರೆಕ್ಟ್ ಕರೆಕ್ಟ್. ಕೂಲಿ ಕೊಡಿ ಸರ್. ಏನಿದು ರೂಪಾಯಿ? ನೀವೇ ಇಟ್ಕೊಳ್ಳಿ. ಪರವಾಗಿಲ್ಲ ಸರ್, ಈ ಊರಿನವ್ರು ಧರ್ಮರಾಯರು. ನೋಡಿ, ಹದಿನಾರು ಸಾಮಾನು ತಂದಿದ್ದೀನಿ, ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಇವರು. ನೀವು ತಂದಿರೋದು ಹದಿನಾರು ಸಾಮಾನು, ನಾನು ಕೊಟ್ಟಿರೋದು ನೂರ ಪೈಸೆ ಗೊತ್ತಾ? ಅಲ್ಲ ಸರ್, ಈ ಸೆಂಟ್ರಲ್ ಸ್ಟೇಷನ್ ಕೂಲಿಗಳ ಕೈಲಿ ಹೊಸ ಬಕ್ರ ಸಿಕ್ಬಿಟ್ಟು ಸಾಕು, ಬಲಿ ಹಾಕಕ್ಕೆ ನೋಡ್ತಾರೆ. ಅದೇ ನಮ್ಮ ತಿಪ್ಟೂರಿನಲ್ಲಿ ಜಾಸ್ತಿ ಅಂದ್ರೆ ನಾ ಕಾಣಿ ಪಲ್ಟಿ ಹೊಡೆದು ಪಾಡಿ ಮೇಲೆ ಕೊಡಲ್ಲ, ಗೊತ್ತಿಲ್ಲ ಸರ್. ಹೋಗ್ಲಿ ಪಾಪ, ಇನ್ನೊಂದು ರೂಪಾಯಿ ಕೊಡ್ತೀವಿ. ಏನೋ ನೀವು ದೊಡ್ಡ ಮನುಷ್ಯರು, ನಿಮ್ಮ ಮರ್ಯಾದೆ ಕೊಡ್ಬೇಕಾಗಿದೆ. ನಾನು ಕೊಡ್ತಿರಲಿಲ್ಲ ಗೊತ್ತೆ. ಅಯ್ಯ ಕೂಲಿ ಧರ್ಮರಾಯ, ತಗೊಂಡೋಗು ನಿನ್ನ ಕೂಲಿನ. ಏನೇ ಆಯ್ತು? ರೂಪಾಯಿ ಕೊಟ್ಟಿದ್ದೆ ಕೊಟ್ಟಿದ್ದೆ. ಹೊಡಿಬೇಡಣ್ಣ, ಕೊಟ್ಟು ಒಂದು ರೂಪಾಯಿ. ನಾನು ಮರ್ತುಬಿಟ್ಟೆ, ನನಗೆ ಜ್ಞಾಪಕ ಶಕ್ತಿ ಕಡಿಮೆ. ಏನ್ ಸಾರ್ ಈ ಊರಿನಲ್ಲಿ ಕೂಲಿಗಳು ಒಡೆಯಕ್ಕೆ ಬರ್ತಾರಲ್ಲ. ಯಾಕ್ರಿ ನನ್ನ ಹಾಗ ನೋಡ್ತೀರಿ? ನಿಮ್ಮ ಎಲ್ಲಿ ನೋಡಿದ್ದೀನಿ? ನನ್ನ ನೀವು? ಹೌದು, ನಿಮ್ ಮುಖ ತುಂಬಾ ಪರಿಚಯವಾದ ಮುಖ ಇದ್ದಾಗಿದೆ. ನಿಮ್ ಹೆಸರು? ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟ ಗಿರಿಜಾ ರಮಣ ಚಿಪ್ಟು. ಯಾಕ್ರಿ ನಗ್ತೀರಾ? ಕ್ಷಮಿಸಿ, ನಿಮ್ಮನ್ನ ನೋಡಿದ್ರೆ ಮೂವತ್ ಮೆಣಸಿನಕಾಯಿ ಇದ್ದಾಗಿದ್ದೀರಾ. ನಿಮ್ ಹೆಸರು ನೋಡಿದ್ರೆ ಒಡವನ್ಕಾಯಿ ಇದ್ದ ಹಾಗಿದೆ. ಅದೇ ಸ್ಪೆಷಾಲಿಟಿ. ನಮ್ಮ ಅಪ್ಪು ಸೇರಿ ಐದ್ ಜನ ಅಣ್ಣತಮ್ಮಂದ್ರಿಗೆ ನಾನೊಬ್ಬರೇ ಮಗ. ಒಬ್ಬೊಬ್ರು ಒಂದೊಂದು ಹೆಸರಿಟ್ಟು ಕೂಗಿದ್ರು, ಎಲ್ಲ ಒಂದಾಗಿ ಸೇರೋ ಗೊತ್ತಿಗೆ. ನಿಮ್ಮನ್ನ ಕೂಗೋದು ತುಂಬಾ ಕಷ್ಟ? ಇಲ್ಲ ಇಲ್ಲ, ತುಂಬಾ ಈಸಿ. ನಮ್ಮಪ್ಪ ನನ್ನ ಬಾಬು ಬಾಬಣ್ಣ ಅಂತಾರೆ. ಅವರು ಸತ್ಯಾಗ್ರಹ ಮಾಡಿ ಜೈಲ್ಗೆ ಹೋಗಿದ್ದರಿ. ಇನ್ನು ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ನನ್ನ ರಾಜೇಂದ್ರ ಪ್ರಸಾದ ಅಂತಾರೆ. ನಮ್ಮಮ್ಮ ನನ್ನ ಎಂಟು ಎಂಟು ಅಂತಾರೆ. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಗಿರಿಜಾರಮಣ ಅಂತಾರೆ. ಇನ್ನು ಏನೇನೋ ಅಂತಾರೆ. ಈಗ ನಿಮ್ಗೇನು ಬೇಕೋ ಹಾಗನ್ಕೊಳ್ಳಿ, ಪರವಾಗಿಲ್ಲ. ನೀವೇನ್ ಕೆಲಸ ಮಾಡ್ತಿದ್ದೀರಿ? ನನಗೇನ್ ಗ್ರಹಚಾರ ಕೆಲಸ ಮಾಡಕ್ಕೆ? ಎರಡು ಸಾವಿರ ತೆಂಗಿನ ಮರ ಇದೆ, ಎರಡು ಕೊಬ್ಬರಿ ಮಂಡಿ ಇದೆ, ನಾಲ್ಕೈದು ಮನೆ ಇದೆ, ಇನ್ನೂ ಏನೇನೋ ಇದೆ. ನಮ್ಮಪ್ಪ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಇವರು ನಾನು ಕೆಲಸ ಮಾಡೋದಕ್ಕೆ ಸುತ್ತ ಮುತ್ತಲ್ಲ. ನನಗೆ ಶೋಕಿ ಬಂದಾಗ ಆಗಾಗ ನಾಟಕದಲ್ಲಿ ಗುಟ್ಟಾಗಿ ಪಾರ್ಟ್ ಮಾಡ್ತಾ ಇರ್ತೀನಿ. ಲಂಕಾದಾನ ನಾಟಕ ಆಡಿದಾಗ ನಾನೇ ಹೀರೋ. ಹೌದೌದು, ಅವತ್ತು ರಾತ್ರಿ ಗ್ರೀನ್ ರೂಮ್ಗೆ ಬಂದು ನಿಮ್ ಕಂಗ್ರಾಚುಲೇಷನ್ ಮಾಡೋಣ ಅಂತಿದ್ದೆ. ಒಂದೇ ಕ್ರೌಡ್, ಒಂದೇ ಗಲಾಟೆ. ಹುಡುಗಿಯರು ಯು 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 ಗರ್ಲ್ ಸೊ ಗರ್ಲ್ ಲವರ್ ಯು 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 ಗರ್ಲ್ ಸೊ ಗರ್ಲ್ ಲವರ್ ಯು 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 ಗರ್ಲ್ Thank you.
ಸ್ಯಾರಿ ಬಿಡ್ಸು ಐಬ್ರೋ ಪೆನ್ಸಿಲ್ ಹುಬ್ಬಿನ್ ಹಾಸ್ಟೆಲ್ ಆಕ್ಟೋ ಕ್ಯಾಲಮಿನ್ ಬ್ಯೂಟಿ ಬೆರಿ ಪೆನ್ ಲಿಪ್ಸ್ಟಿಕ್ ಲಿಪ್ಸು ಹಾ ಹಾ ಸೊಗಸು ಏನ ಕುಲುಕು ಏನ ಥಳುಕು ಏನ ಸುಳ್ ಸಿಡುಕು ಹೈ ಯು 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 ಗಡ್ ಸೊಗಸ್ ಲವಾಡ್ ಯು 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 ಗಡ್ ಸೊಗಸ್ ಲವಾಡ್ ಯು 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 ಗಡ್ಡು ಬಾಕ್ರೂ ಕಟ್ಟು ಜಾಕೆಟ್ ಚೀಟಿ ಬಟ್ಟೆ ಶತ್ರು ತೆರ್ರಿ ಕಾಟು ಫಿಟ್ಟೆ ಪ್ಯಾಂಟ್ ಹೊಟ್ಟೆ ಕಟ್ಟು ಪ್ಲಾಸ್ಟಿಕ್ ಬೆಲ್ಟು ಏನೋ ವಾಕಿಂಗ್ ಏನೋ ಟಾಕಿಂಗ್ ಏನೋ ಬಾರಿಂಗ್ ಯು 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 ಬಾಯ್ಸ್ ಗೆ ಬಾಯ್ಸ್ ಸೋ ಬಾಯ್ಸ್ ಯು 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 ಬಾಯ್ಸ್ ಗೆ ಬಾಯ್ಸ್ ಸೋ ಬಾಯ್ಸ್ ಯು 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 ಕೊಕ್ಕರೆ ಗತ್ತು ಕೋಳಿ ಗದ್ದು ಕಣ್ಣಲ್ಲೇನು ಕನಸಿನ ಮತ್ತು ಜಾರಿ ಸರಿಗು ಅತ್ತ ಇದ್ದರು ಏನ್ ಬಾಲಾಟ ಏನ್ ಮೈ ಮಾಟ ಏನ ಚೆಲ್ಲಾಟ ಹೇ ಯು 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 ಗಡ್ ಸೊಗಡ್ ಲವಡ್ ಯು 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 ಗಡ್ ಸೊಗಡ್ ಲವಡ್ ಯು 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 ಗಡ್ ಬುಕ್ಕು ಬೀರು ಲಿಟ್ಟು ರೀಡಿಂಗ್ ರೈಟಿಂಗ್ ಎಲ್ಲ ಬಿಟ್ಟು ಬಾಯಲ್ಲಿ ಸಿಗರೆಟ್ ಕ್ಲೌಡ್ ಜೋಯತು ಏನ ಶಾಕು ಏನ ಜೋಕು ಏನ ನನ್ನ ಜೋಕು ಯು 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 ಬಾಯ್ ಗೆ ಬಾಯ್ ಕೋ ಬಾಯ್ ಯು 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 ಬಾಯ್ ಗೆ ಬಾಯ್ ಕೋ ಬಾಯ್ ಯು 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 ಬಾಯ್ ಪೋನಿ ಟೈರ್ ನೋಡು ನೋಡು ಅಕ್ಕಿಯ ಗೂಡು ನೋಡು ನೋಡು ಸಣ್ಣ ಕೆಣ್ಣಕ್ಕುವ ಹುಡುಗಿಯರು ನಿಮ್ಮ ಹೆಸರು ಮಾಡುವ ಈ ಹುಡುಗರು ಯು 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 ಬಾಯ್ ಯು ಬಾಯ್ ಯು ಬಾಯ್ ಯು ಬಾಯ್ ಯು 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 ಇದೇನ್ ರೈಲು ಅಂತ ತಿಳ್ಕೊಂಡಿದ್ರು ಇಲ್ಲ ಮೀನ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ರು ಪಕ್ಕದ ಡಬ್ಬಿ ಒಳಗೆ ಎಂತೆಂಥ ಜನಗಳಿದ್ದಾರೆ ಜಂಟ್ಲ್ ಮನ್ಸು ಜಂಟ್ಲ್ಮನ್ ಮನ್ಸು ಅವರೆಲ್ಲ ಸುಖ ನಿದ್ರೆ ಮಾಡ್ಬೇಕು ಬೇಡ ನೀವೆಲ್ಲ ಕಾಲೇಜ್ ಸೇರ್ಕೊಂಡಿರೋದು ಲವ್ ಸಾಂಗ್ ಹಾಡೋದಕ್ಕೆ ಅಂತ ತಿಳ್ಕೊಂಡಿದ್ರೇನು ಸಿನಿಮಾದಲ್ಲೂ ಕೂಡ ಒಬ್ಬ ಬಾಯ್ ಒಬ್ಬ ಗರ್ಲ್ ಲವ್ ಡ್ಯೂಯೆಟ್ ಹಾಡೋದನ್ನ ನಾನು ಕೇಳಿದೀನಿ ನಿಮ್ಮ ಹಾಗೆ ದೊಂಬಿಗಳು ಸೇರ್ಕೊಂಡು ಈ ರೀತಿ ಲವ್ ಡ್ಯೂಯೆಟ್ ಹಾಡಿದ್ನ ಕೇಳಿದೆ ಫಸ್ಟ್ ಟೈಮ್ ಅಲ್ಲ ನಿಮ್ಮಂಥ ಮರ್ಯಾದೆ ಇರತಕ್ಕಂಥ ಎಜುಕೇಟೆಡ್ ಮಂದಿ ಈ ರೀತಿ ಮಾಡ್ತಕ್ಕಂಥದ್ದು ಶೇಮ್ ಶೇಮ್ ರಾಮಕೃಷ್ಣ ಪರಹಂಸ ವಿವೇಕಾನಂದ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಮಹಾತ್ಮ ಗಾಂಧಿ ಬಸವೇಶ್ವರ ಮುಂತಾದ ಹುಟ್ಟಿರ್ತಕ್ಕಂಥ ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾನು ನಿಮ್ಮನ್ನ ನಮ್ಮ ಕಂಟ್ರಿ ಮ್ಯಾಲ್ಸ್ ಅಂತ ಹೇಳೋದಕ್ಕೆ ಏನು ಏನಿದೆಲ್ಲ ಏನಾಯ್ತು ಏನು ಮತ್ತೆ ಬಾಯ್ಸು ಕೆಲಸ ನನ್ನ ಕಾಲಿಡ್ಕೊಂಡು ಸ್ಟೂಡೆಂಟ್ಸ್ ಗರ್ಲ್ಸ್ ನನ್ನ ಮೈನಲ್ಲಿ ದುಡ್ಡು ಒಂದೇ ಚಕ್ರ ಬಳಿ ಒಂದೇ ಚಕ್ರ ಬಳಿ ಮತ್ತೆ ಪಂಚ ಶರ್ಟ್ ಪಂಚ ಶರ್ಟ್ ಅಯ್ಯೋ ಸಾರಿ ಸಾರಿ ಸಾರಿ
ಓಲ್ಟೇನ್ ಚೆನ್ನಾಗಿದೆ. ನಿಮ್ಮನ್ನ ಏನೇನೋ ಕೇಳಬೇಕು ಅಂತಿದ್ದೆ, ಗಲಾಟೆಲ್ಲ ಮರ್ತೋಯ್ತು. ನಿಮ್ಮ ಹೆಸರು? ಮಿಸ್ ಕಲಾವತಿ. ನಿಮ್ಮ ಹೆಸರು ಎಷ್ಟು ಮುದ್ದಾಗಿದೆ. ಏನ್ ಮಾಡ್ತಿದ್ದೀರಿ? ನಾಟ್ಯ ಪ್ರದರ್ಶನ, ಡಾನ್ಸ್ ಪರ್ಫಾರ್ಮೆನ್ಸ್. ಮೆಡ್ರಾಸ್ ವಿನಾಯಕ ಫೈನ್ ಆರ್ಟ್ಸ್ ಕ್ಲಬ್ ನಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು ಬರ್ತಾ ಇದ್ದೀನಿ. ಗೊತ್ತಿದ್ರೆ ನಾನು ಬರ್ತಿದ್ನಲ್ಲ. ಡಾನ್ಸ್ ಪರ್ಫಾರ್ಮೆನ್ಸ್ ನೀವು ಬಂದಿದ್ರೆ ರೀಲ್ ತಪ್ಪು ಹೋಗ್ತಾ ಇತ್ತು. ನಾನು ಅಂದ್ರೆ ಹೇಗೋ ಸುಧಾರಿಸ್ಕೊಂಡೆ. ಮೈಯೆಲ್ಲ ಮುರಿತಾ ಇದ್ದೀರಾ? ಎಲ್ಲಿ ಕಲ್ತ್ಕೊಂಡ್ರಿ ಡಾನ್ಸ್? ಬೆಂಗಳೂರಿನಲ್ಲಿ ಭಾರತೀಯ ನಾಟ್ಯ ಕಲಾಮಂದಿರದಲ್ಲಿ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಲ್ಲ, ಜೊತೆಗೆ ಯಾರು ಇಲ್ವಾ? ಇದ್ದಾರೆ. ಎಲ್ಲಿ? ಇಲ್ಲೇ. ಎಲ್ಲಿ? ನನ್ನ ಪಕ್ಕದಲ್ಲಿ. ಅಂದ್ರೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪಕ್ಕದಲ್ಲಿ ಯಾರಿರ್ತಾರೋ ಅವರೇ ಜೋಡಿ. ಓಹ್, ಅದ ನೀ ಹೇಳಿದ್ದು. ಬೇಡರಿ. ಇದೇನು ಮದ್ರಾಸ್ ಬೀಚ್ ನ ತಗೊಂಡಿದ್ದಲ್ಲ, ನಮ್ಮ ಮನೆಯದು ಬಹಳ ರುಚಿಯಾಗಿದೆ. ಪ್ಲೀಸ್ ಬೇಡ. ನೀವು ತಿಂದಿದ್ರೆ ನಾನು ತಿನ್ನಲ್ಲ. ಅಟು ನಾನು ಯಾವಾಗ ಬಂದ್ರು ಇಲ್ಲೇ ಊಟ ಮಾಡೋದು. ಬನ್ನಿ ಪ್ಲೀಸ್, ಬನ್ನಿ ಅಂದ್ರೆ ಬನ್ನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ರೋಸ್ಟ್, ಮಟನ್ ರೋಸ್ಟ್, ಕಟ್ಲೆಟ್, ಆಮ್ಲೆಟ್, ಸೂಪ್, ಚಂದೂರಿ ಚಿಕನ್, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಇವನು ಹೇಳೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಿಮ್ಗೇನ್ ಬೇಕೋ ಅದನ್ನ ಹೇಳ್ಬಿಡಿ. ನಿಮ್ಗೇನ್ ಬೇಕು ಹೇಳಿ, ಹೇಳ್ತೀನಿ. ನೀವೇನ್ ತಿಂತೀರ ನಾನು ಅದೇ ತಿಂತೀನಿ. ಮಟನ್ ಬಿರಿಯಾನಿ ಎರಡು ಪ್ಲೇಟ. ನನಗೆ ಪೂರಿ ಪಲ್ಯ, ಪಲ್ಯ ಇಲ್ಲದೆ ಪರವಾಗಿಲ್ಲ, ಚಟ್ನಿ. ಇವನ ತಂದು ನಾವು ತಿಂದು ಅಷ್ಟೊತ್ತರ ರೈಲ್ ಇರುತ್ತೆ. ಇನ್ನು 20 ನಿಮಿಷ ಟೈಮ್ ಇದೆ, ಪರವಾಗಿಲ್ಲ.
ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆ. ಪೂರಿ ಬಹಳ ಚೆನ್ನಾಗಿದೆ. ವಾಸನೆ ಎಲ್ಲ ಒಂಥರ ಅದು ಮೆಡ್ರಾಸ್ ಟ್ರೈನಿಗೆ ಬೆಂಗಳೂರು ಮೇಲೆ ಇನ್ನು ಬೇಕಾದಷ್ಟು ಟೈಮ್ ಇದೆ, ಪರವಾಗಿಲ್ಲ ಮೆಲ್ಲಿಗ್ತೀನಿ. ಯಾವ ರೈಲಿ ಸರ್ ನೀವು ಹೋಗೋದು? ಬೆಂಗಳೂರು ಮೇಲೂ ಟೈಮ್ ಆಗೋಯ್ತು ಸರ್. ಬೆಲ್ಲು ಅವಳ ತಗಳೇ ಅವ್ರು ಆಗ್ಲೇ ಹೊರಟೋದ್ರು ಸರ್. ಹೊರಟೋದ್ಲಾ? ದುಡ್ಡು ದುಡ್ಡು ಚಿಲ್ಲರೆ ತಗೋ. ಥ್ಯಾಂಕ್ ಯು. ನಿಂಗೇನ್ ಕಣ್ಣಿಗೆ ಕಾಣಿಸುತ್ತಾ ಇಲ್ವೋ? ನನಗೇನ ಕಾಣಿಸುತ್ತೆ? ನಿನ್ನೆ ಕಾಣಿಸುತ್ತಾ ಇಲ್ವೋ? ಹೋಯ್ತಲ್ಲ ರೈಲು. ಅಯ್ಯಯ್ಯೋ ನಂಗೆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಲ್ಲ. ಹೋಗ್ರಿ ಬಿಡು. ಕಟ್ಕೊಡೋ ಅದ್ರ ನಷ್ಟನ? ಏಯ್ ಏನ್ ಕಟ್ಕೊಡೋ ನಷ್ಟನ? ನನ್ಗೆ ಅಡ್ಲ ಬಂದ್ ರೈಲ್ ತಪ್ಪಿಸ್ತೆ, ನೀನ್ ಕಟ್ಕೊಡೋ ನಷ್ಟನ? ಕಾಸು ಕೊಡ್ತೀಯಲ್ವೋ? ಏ ಕುತ್ತಿಗೆ ಪಟ್ಟಿ ಇಡ್ತೀಯ? ಏನ ಕಾಸು ಕೊಡೋದು? ಹೊಡಿತೀನಿ ನೋಡು. ನಿಮ್ಮ ಅಪ್ಪನ ಮನೆ ಗಂಟು ಕೊಟ್ಬಿಡ್ತಾರೆ. ಹೊಡಿತೀಯನ? 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 ಏನಂದ್ರಿ? ಸಾರು ಸಾರು, ನಂದೆಲ್ಲ ಹೋಯ್ತು ಸಾರು. ರೈಲ್ ತಪ್ಪೋಯ್ತು ಸಾರು. ನನ್ನ ಸಾಮಾನೆಲ್ಲ ಜೊತೆಲೆ ಹೋಯ್ತು ಸಾರು. ಯಾವ ಟ್ರೈನಲ್ಲಿ ಬಂದ್ರಿ? ಬೆಂಗಳೂರು ಮೇಲೂ ಸಾರು. ಒಟ್ಟು 16 ಸಾಮಾನು, 9 ಒನ್ ಸಿ ಕಂಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ನಲ್ಲಿತ್ತು, 7 ಸಾಮಾನು ಬ್ರೇಕ್ ವ್ಯಾನ್ನಲ್ಲಿತ್ತು. ಒಟ್ಟು 16 ಸಾಮಾನು ಸಾರು. ನಿಮಗೆ ಕೈ ಮುಗಿತೀನಿ ಸಾರು. ಯಾಕಾದರೂ ಮಾಡಿ ನನ್ನ ಸಾಮಾನುಗಳೆಲ್ಲ ನನಗೆ ಕೊಡಿಸ್ಬೇಡಿ ಸಾರು. ಧೈರ್ಯವಾಗಿರಿ, ನೆಕ್ಸ್ಟ್ ಸ್ಟೇಷನಲ್ಲಿ ನಿಮ್ಮ ಸಾಮಾನೆಲ್ಲ ಇಳಿಸ್ಕೊಳ್ಳೋ ಹಾಗೆ ಫೋನ್ ಮಾಡ್ತೀನಿ. ಏನು ಇಳಿಸ್ಕೊಡ್ತೀರೋ ನಿಮ್ಮ ಮುಖ. ಹಲೋ, ಜ್ವಾಲರ್ಪೇಟೆನಾ? ಹಾಂ, ಕಾಟ್ಪಾಡಿ. ಬೆಂಗಳೂರು ಮೇಲ್ ಬಂದಿದ್ದ ಒಬ್ಬ ಪ್ಯಾಸೆಂಜರ್ ಗಾಡಿ ಮಿಸ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಹಾಂ ನೋಡಿ, ಆ ಫಸ್ಟ್ ಸಿ ಕಂಪಾರ್ಟ್ಮೆಂಟಲ್ಲಿ ಆತನ ಸಾಮಾನೆಲ್ಲ ಇದೆ, ದಯವಿಟ್ಟು ಅಲ್ಲೇ ಇಳಿಸ್ಕೊಳ್ಳಿ. ನೆಕ್ಸ್ಟ್ ಟ್ರೈನಲ್ಲಿ ಬಂದು ಅವ್ರು ತಗೋತಾರೆ. ಎಸ್. ನಿಮಗೆ ಫೋನ್ ಮಾಡಿದ ಪ್ಯಾಸೆಂಜರ್ ಮೇಲೆ ನಿಗಾ ಇಟ್ಟಿರು ಅಂತ ಹೇಳಿ. ಇಲ್ಲಿ ಬರೋವರೆಗೂ ಒಬ್ಬ ಎಸ್ಕಾರ್ಟ್ ಇರೋದು ಒಳ್ಳೇದು. ಹಲೋ, ಜ್ವಾಲರ್ಪೇಟ್ ಸ್ಪೀಕಿಂಗ್. ಹಲೋ, ಕಾಟ್ಪಾಡಿ ಸ್ಪೀಕಿಂಗ್. ನೀವು ಹೇಳಿದ ಪ್ಯಾಸೆಂಜರ್ ಕೊಲೆ ಮಾಡಿ ಕಾಟ್ಪಾಡಿನಲ್ಲಿ ಇಳಿದು ಬಿಟ್ಟಿದ್ದಾನೆ. ಅವನು ತಪ್ಪಿಸ್ಕೊಂಡು ಹೋಗ್ದಾಗ ನೋಡ್ಕೊಳ್ಳಿ. ಎಸ್, ಇಲ್ಲೇ ಇದ್ದಾನೆ. ಅವನಿಗೆ ತಿಳಿದ ಹಾಗೆ ಪೊಲೀಸ್ನ ಫಾಲೋ ಮಾಡಿ ಅನ್ನಿ. ಐ ಸಿ, ಆಲ್ ರೈಟ್, ಓಕೆ. ಪೊಲೀಸ್ ಸಾರು, ಜೋಲಾರ್ಪೇಟೆಗೆ ಹೋಗೋ ರೈಲು ಈಗಲೇ ಬರುತ್ತಾ ಇನ್ನೂ ಗೊತ್ತಾಗುತ್ತಾ? ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೆ. ಹಾಗಾದ್ರೆ ಒಂದು ಕಪ್ ಟೀ ಕುಡಿದು ಬರ್ಬೋದಲ್ಲ? ಆಹಾ, ರೀ ಒಂದು ಸಿಂಗಲ್ ಕಪ್ ಟೀ ಕೊಡ್ರಿ.
ಚಲ್ರೆ ಚಲ್ರೆ. ಇದೆಲ್ಲ ನಂದೇ ಸರ್. ಹಾಗಾದ್ರೆ ಇದು ಅದು ನಂದೇ ಸರ್. ನಿಜ ಹೇಳು, ಆತನು ಕೊಂದು ಒಡವೆ ಹಣ ಎಲ್ಲ ತೋಚ್ಕೊಂಡು ಟಿಫನ್ ಮಾಡುವ ನೆಪದಲ್ಲಿ ನಿಲ್ಬಿಟ್ಟೆ, ಹೌದಾ ಇಲ್ಲ ಸಾರು? ಅಲ್ಲ, ಹೆಣ ಅಂದ್ರೆ 18 ಮಾರುದ್ದ ಹಾರೋಗ ಪುಕ್ಲ ನಾನು ಅಂತಾದ್ರೆ ಅವನು ನಾನು ಕೊಲ್ಲಕ್ ಹೋಗ್ತೀನಿ. ನೀವು ಕಾಟ್ಪಾಡಿನಲ್ಲಿ ಹಿಡಿದಾಗ ಕಂಪಾರ್ಟ್ಮೆಂಟ್ ಬೇರೆ ಯಾರಿದ್ರು ಬಾಬು? ಬಾಬು, ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು ಸಾರು? ನಾನು ಬರೀ ಬಾಬು ಅಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟ ಗಿರಿಜಾರಮಣ ತಿಪ್ಟೂರು. ನಮ್ಮೂರು ತೆಂಗಿನಕಾಯಿ ಕೊಬ್ಬರಿಗೆ ಬಹಳ ಪ್ರಸಿದ್ಧಿ, ಒಳ್ಳೆ ವ್ಯಾಪಾರ ಸ್ಥಳ ಸಾರು. ನಮ್ ತಿಪ್ಟೂರಿಗೆ ನೀವು ಯಾವಾಗಲೂ ಅದು ಬಂದಿದ್ದೀರಾ? ಹಿಂದೆ ಒಂದ್ಸಾರಿ ಬಂದಿದ್ದೆ. ಅಯ್ಯೋ, ಹಾಗಾದ್ರೆ ನನ್ನ ಯೋಗ್ಯತೆ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಸಾರು. ನೀವಾದ್ರೂ ಹೇಳಿ, ನಾನು ನಿರಪರಾಧಿ ಅಂತ ಇವ್ರಿಗೆಲ್ಲ ಸಾರು. ನಮ್ಮಪ್ಪನು ಸೇರ್ಕೊಂಡು 5 ಜನ ಅಣ್ಣತಮ್ಮಂದ್ರೆ ನಾನು ಒಬ್ಬರೇ ಮಗ, ಹೇಗಾದ್ರೂ ಮಾಡಿ ನನ್ನ ಕಾಪಾಡಿ ಸರ್. ಹಾಗೆಲ್ಲ ಮಾಡಬಾರ್ದು. ನೀವು ಟ್ರೈನ್ ನಿಂದ ಇಳಿಯುವಾಗ ಒಳಗಡೆ ಯಾರಿದ್ರು? ಸತ್ತೋದನ್ ಬಿಟ್ಟು ಯಾರು ಇರ್ಲಿಲ್ಲ ಸರ್. ನೀವ್ ಇಳಿಯೋದಕ್ಕಿಂತ ಮುಂಚೆನೆ ಸತ್ತು ಹೋಗ್ಬಿಟ್ಟಿದ್ರ? ಅಯ್ಯೋ, ಕಲ್ಕೊಂಡಿದ್ದಾಗಿದ್ದ ಸರ್. ಅದ್ ಸರಿ ಬಾಬು, ನಿಮ್ಗೇನಾದ್ರೂ ತಿನ್ನೋದಕ್ ಬೇಕಾಯ್ತು ಅಂದ್ರೆ ಕಂಪಾರ್ಟ್ಮೆಂಟ್ ಎಲ್ಲ ತಂದು ಕೊಡ್ತಾರೆ, ನೀವ್ ಯಾತಿ ಕಿಳಿಯೋಕ್ ಹೋದ್ರಿ? ಅಯ್ಯೋ, ನಾನು ಮೊದಲೇ ಹೇಳ್ದೆ ಸಾರ್, ಆ ಹಾಳಾದ ಹುಡುಗಿ ಕೇಳಲಿಲ್ಲ, ಮಾಂಸ ತಿನ್ನೋ ಚಟ ಗಬ್ಬೆ ಬರ್ಸ್ಬಿಟ್ರು. ಮಾಂಸ ಬೇರೆ ತಿಂತೀರೇನ್ ನೀವು? ಅಯ್ಯೋ, ನಾನ್ ನಾನ್ ವೆಜಿಟೇರಿಯನ್. ನೀವು ನಾನ್ ವೆಜಿಟೇರಿಯನ್? ಸರಿ, ನಿಮ್ ಹೆಂಡತಿನಲ್ಲಿ ಬಿಟ್ಟಿದ್ದೀರಿ? ಅದ್ಯಾಕೆ ಸರ್? ನಿಮ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ ನಿಮ್ ಜೊತೆನಲ್ಲಿ ನಿಮ್ ಹೆಂಡತಿ ತಾನೆ? ಇಲ್ಲ ಸರ್, ಇಲ್ಲ, ಅವಳು ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ತಿಪ್ಟೂರ್ನಲ್ಲಿ ಇದ್ದಾಳೆ, ನನ್ನ ಕಂಡ್ರೆ ಪಂಚ ಪ್ರಾಣ. ಅವಳ ಜನ್ಮದಲ್ಲಿ ಅವಳು ರೈಲೇ ಹತ್ತಿಲ್ಲ. ಅದೆಲ್ಲ ಬೇಡ ರೀ, ನಿಮ್ ಜೊತೆಲಿ ಪ್ರಯಾಣ ಮಾಡ್ತಲ್ಲ ಆ ಹುಡುಗಿ ವಿಷಯ ನಾನು ಕೇಳಿದ್ದು. ಅಯ್ಯಯ್ಯೋ, ನನಗೇನು ಗೊತ್ತು, ಅವಳೆಲ್ಲಿದ್ದಾಳೋ ಏನೋ, ರೈಲಿಂದ ಇಳಿಯುವ ಮಾತ್ರ ಕೈ ಹಿಡ್ಕೊಂಡು ಹೋದ್ಲು, ಓಟ್ಲೊಳಗೆ ಹೋದ ತಕ್ಷಣ ಕೈ ಕೊಟ್ಬಿಟ್ಲು. ನೀವು ಮಿಸ್ ಮಾಡ್ಕೊಂಡು ಟ್ರೈನ್ ಹತ್ಬಿಟ್ಲ ಏನೋ? ಅಲ್ಲ, ನನಗೇನು ಗೊತ್ತು ಸಾರು, ರೈಲು ಹೊರಟ್ಬಿಡ್ತು, ನಾನು ಓಡೋಡಿ ಬಂದೆ, ರೈಲು ಇಲ್ಲ, ಹುಡುಗಿನೂ ಇಲ್ಲ. ಬಾಬು, ಈ ಹುಡುಗಿ ಪರಿಚಯ ನಿಮ್ಗೆ ಹೇಗಾಯ್ತು? ರೈಲ್ ಪರಿಚಯ, ಬೇರೆ ಎಲ್ಲೂ ಪರಿಚಯ ಇಲ್ಲ. ಇಲ್ಲ ಇಲ್ಲ, ಹೇಗೆ ಪರಿಚಯ ಆಯ್ತು ಅದನ್ನೆಲ್ಲ ಕೇಳಿದ್ರೆ ಹೇಗೆ ಸಾರು? ಹೇಳ್ರಿ, ಪರವಾಗಿಲ್ಲ, ಯಾಕೆ ನಾಚ್ಕೋತೀರಿ? ಅವಳು ನಕ್ಳು, ನಾನು ನಕ್ಕೆ. ಆಮೇಲೆ ಮುದ್ದು ಮುದ್ದಾಗ ಮಾತಾಡಂದು. ಆಹಾ, ಆಮೇಲೆ ಮೊಬೈಲ್ ಟೈನ್ ಕೊಟ್ಲು. ಆಮೇಲೆ ಮೋಸಂಬಿ ಬಿಡಿಸಿ ಬಿಡಿಸಿ ಕೊಟ್ಲು. ಆಮೇಲೆ ಅಷ್ಟೇ, ಪರಿಚಯವಾಗೋಯ್ತು. ಬಾಬು, ಈಗ ಆ ಹುಡುಗಿ ನೀವು ನೋಡಿದ್ರೆ ಗುರುತಿಸ್ತೀರಾ? ಓ, ಇಷ್ಟೇನೆ ಗುರುತಿದ್ದೆ. ಏನು ಸಾರು, ಅವಳನ್ನು ನಾನು ಚೆನ್ನಾಗಿ ನೋಡಿದ್ದೀನಿ. ಅವಳ ಹೆಸರು ಕಲಾವತಿ. ಅವಳ ಅಡ್ರೆಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಲ್ಲ? ಅಲ್ಲಿವರೆಗೂ ಹೋಗ್ಲಿಲ್ಲ. ಬೆಂಗಳೂರಿನಲ್ಲಿ ಭಾರತೀಯ ನಾಟ್ಯ ಕಲಾ ಮಂದಿರದಲ್ಲಿ ಡ್ಯಾನ್ಸ್ ಕಲಿತಿದ್ದೀನಿ ಇಂದು. ಐ ಸಿ. ಎಷ್ಟು ಬಾಬು,
ಈ ಕೇಸ್ ಮುಗಿಯೋವರೆಗೂ ನಮ್ಮ ಸ್ವಾಧೀನದಲ್ಲೇ ಇರಬೇಕು. ಎಲ್ಲೂ ಹೋಗ್ಕೊಡುದು ನೀವು? ಊರಿಗೂ ಹೋಗ್ಕೊಡ್ದಾ ಸರ್? ಊರಿಗೆ ಹೋಗಿರಿ, ನಾವು ಬೇಕು ಅಂದ ನೀವು ಬಂದ್ರೆ ಸಾಕು. ನೀವು ಬೇಕು ಅಂದಾಗ ನಾ ತಿಪ್ಟೂರಿಂದ ಬರ್ಬೇಕೆ ಸರ್? ಬೇಕಾಗಿಲ್ಲ ರೀ, ನೀವು ಊರಲ್ಲೇ ಇರ್ರಿ, ನಾನೇ ಬ್ಯಾಂಗ್ಳೂರ್ ಬರ್ತೀನಿ, ಅಲ್ಲಿ ಬಂದು ನೀವು ನನ್ನ ಮೀಟ್ ಮಾಡಿ. ಅಯ್ಯೋ, ತುಂಬಾ ಉಪಕಾರ ಮಾಡಿದಾಗ ಆಯ್ತು ಸರ್, ನಾನು ಬರ್ತೀನಿ. ಸಾರು, ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ಕಂಪಾರ್ಟ್ಮೆಂಟ್ ರಿಸರ್ವೇಶನ್ ಇದೆಯಲ್ರಿ. ಓ ಅದಾ? ಅಯ್ಯೋ, ನಿಮ್ ತಲೆ ತುಂಬಾ ಚುರುಕು ಸರ್. ನೀವ್ ಯಾಕಾದ್ರೂ ಮಾಡಿ ಈ ಕೊಲೆ ಕೇಸಲ್ಲಿ ಕಂಡು ಹಿಡಿದೇ ಹಿಡೀತೀರಾ? ನಾ ಬರ್ತೀನಿ ಸರ್, ನಾ ಬರ್ತೀನಿ. ನೀನು ಆತನ್ನೇ ಫಾಲೋ ಮಾಡು. ಏನು, ನೀನು ಆತನ ಹಿಂಬಾರಿಸೋದು ಗೊತ್ತಾಗ್ಕೊಡ್ದು. ನಿನಗೇನಾದ್ರೂ ಅನುಮಾನ ಕಂಡು ಬಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಕಸ್ಟಡಿ ತಗೊಳ್ಳಿ. ಎಸ್ ಸರ್. ಮೃತ್ಯುಂಜಯ ರಾವ್ ಬಾಡಿ ನೀವು ತಾನೇ ಡೆಲಿವರಿ ತಗೊಂಡಿದ್ದು? ಹೌದು ಸರ್. ಅವ್ರೇನಾಗ್ಬೇಕು ನಿಮ್ಗೆ? ನಮ್ ಭಾವ ಆಗ್ಬೇಕು ಸರ್. ಮದ್ರಾಸ್ ಯಾತಕ್ಕೋಸ್ಕರ ಹೋಗಿದ್ರು? ಮಗಳ ಮದುವೆ ಒಡೆ ಹೊಸ ಕೊಂಡ್ಕೊಂಡ್ ಬರಕ ಸರ್. ಸುಮಾರು ಎಷ್ಟು ಹಣ ತಗೊಂಡು ಹೋಗಿದ್ರು? 45,000 ರೂಪಾಯಿ. ರಾಯರ್ ಜೊತೆ ಬೇರೆ ಯಾರಾದ್ರೂ ಹೋಗಿದ್ರ? ಇಲ್ಲ ಸರ್. ಮದ್ರಾಸಲ್ಲಿ ಎಲ್ಲಿಡ್ಕೊಂಡಿದ್ರು? ಹೋಟೆಲ್ ಸುವರ್ಣ ಸರ್. ಅಲ್ಲಿ ಇದ್ರು ಅಂತ ಹೇಗ್ ಗೊತ್ತು? ಅದ್ರ ಹಿಂದಿನ ದಿವಸ ತಾನೇ ಸರ್ ಅಲ್ಲಿಂದ ಟ್ರಂಕ್ ಅಲ್ಲಿ ಬಂದಿತ್ತು. ರಾಯರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು ಸರ್, ಒಬ್ಬ ಮಗ ಒಬ್ಬ ಮಗಳು ಸರ್. ಹ್ಮ್, ನಿಮ್ ಬಾವ ಅವ್ರ ಮಗಳಿಗೆ ಇದಕ್ ಮುಂಚೆ ಬೇರೆ ಯಾವ್ದಾದ್ರು ಗಂಡ ನೋಡಿದ್ರೇನು? ನನ್ ಗೊತ್ತಿರುವಾಗ ಯಾವುದೂ ಇಲ್ಲ ಸರ್. ಸೋದರ ಮಾವನ ಮಕ್ಕಳು, ಸೋದರತ್ತೆ ಮಕ್ಕಳು, ಇಲ್ಲ ರಾಯರ್ ಬಾವೆ ಹೊಂದುವಂತ ಬಂಧುಗಳು ಯಾರಾದ್ರೂ ಇದಾರೇನು? ಇದ್ದಾರ ಸರ್, ಆದ್ರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸರ್. ರಾಯರ್ಗೆ ಆಗದೆ ಇರುವಂತವ್ರು ಯಾರಾದ್ರೂ ಉಂಟೇನು? ಇಲ್ಲ ಸರ್. ಮದ್ರಾಸಲ್ಲಿ ಅಂತವ್ರು ಯಾರು ಇಲ್ಲ. ಹೌದು, ಈ ಕೊಲೆ ವಿಷಯದಲ್ಲಿ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಉಂಟೇನು? ನನಗೊಬ್ಬನ ಮೇಲೆ ಸಂದೇಹ ಇದೆ ಸರ್. ಯಾರ ಮೇಲೆ? ಅಯ್ಯೋ, ಅವನೇ ನನ್ನ ಜಾತಕ ನೋಡ್ಬಿಟ್ಟು ಗುಣಾಕಾರ ಭಾಗಕಾರ ಹಾಕ್ಬಿಟ್ಟು ಪ್ರಯಾಣಕ್ಕೆ ಮುಹೂರ್ತ ಇಟ್ಕೊಟ್ಟ ನೋಡಿ ಆ ಶಾಸ್ತ್ರಿ ಮೇಲೆ. ಯಾಕೆ? ಅಲ್ಲ ಸರ್, ಎಷ್ಟು ಜನ ಮದ್ರಾಸಿ ಬರಲ್ಲ ಹೋಗಲ್ಲ, ಎಲ್ಲ ಬಿಟ್ಬಿಟ್ಟು ನನಗ್ ಬರ್ಬೇಕೇ ಗ್ರಾಚಾರ. ಅಯ್ಯೋ, ಒಂದೊಂದು ಕೊಂದ ಪಾಪಿ ನನ್ನನ್ನು ಕೊಂದಾಕ್ಬಿಟ್ಟಿದ್ರೆ ನಿಶ್ಚಿಂತೆ ಆಗಿರ್ತಿತ್ತು. ಯಾರು ಯಾರು ಅಂತ ಹೇಳಿ ಸರ್? ಕೊಲಗಾರ ಯಾರು ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ಯಾರು ಅಂತ ಗೊತ್ತಿತ್ತು ನನಗೆ? ಸರ್ ಈ ತಾಪತ್ರಯ ಬರ್ತಿತ್ತು. ಏನ್ರಿ ಬಾಬು, ಊರಲ್ಲ ಆರೋಗ್ಯವಾಗಿದ್ದಾರೆ ತಾನೆ? ಅಯ್ಯೋ, ನೀವು ನನ್ನನ್ನು ಊರಿಗೆ ಹೋಗು ಅಂತ ಬಿಟ್ರಿ, ಇಲ್ಲಿ ಇವ್ರು ಇಲ್ಲಿ ಹಿಡ್ಕೊಂಡ್ರು. ಏನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಮೊದಲು ಈ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕು. ಬಾಬು, ನಡ್ರಿ ಮತ್ತೆ ಆಕೆ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬರೋಣ. ನಾನಾ? ಅಲ್ರಿ, ನೀವು ಬರದೆ ಹೋದ್ರೆ ಆಕೆ ಗುರುತಿಡಿಯೋದೇ ಹೇಗ್ರಿ? ಅಡ್ರೆಸ್ ಏನೋ ಹೇಳಿದ್ರಲ್ಲ ನೀವು. ಕಲಾವತಿ, ಭಾರತೀಯ ನಾಟ್ಯ ಕಲಾ ಮಂದಿರ. ಭಾರತೀಯ ನಾಟ್ಯ ಕಲಾ ಮಂದಿರ? ಓಹೋ, ಜಯನಗರದಲ್ಲಿದೆ ಅಲ್ಲ? ಕಲಾವತಿ ಅವ್ರನ್ನ ನೋಡ್ಬೇಕಾಗಿತ್ತು. ಹಾಲಲ್ಲಿ ರಿಹರ್ಸಲ್ಸ್ ಮಾಡಿಸ್ತಿದ್ದಾರೆ, ಅದು ಮುಗಿದ ಮೇಲೆ ಮಾತಾಡ್ಬೋದು. ಕೂತ್ಕೊಳ್ಳಿ.
ನಮಸ್ಕಾರ. ನಮಸ್ಕಾರ, ಏನ್ ಬೇಕಾಗಿತ್ತು? ನಾವು ಕಲಾವತಿ ಅವ್ರನ್ನ ನೋಡ್ಬೇಕಾಗಿತ್ತು. ನಾನೇ ಕಲಾವತಿ. ಇಲ್ಲಿ ಕಲಾವತಿ ಅನ್ನೋ ಹೆಸರಿನವ್ರು ಬೇರೆ ಯಾರಾದ್ರೂ ಇದಾರೇನು? ಇಲ್ಲ, ನಾನೊಬ್ಳೆ. ಸಾರಿ, ತುಂಬಾ ತೊಂದರೆ ಕೊಟ್ಟಿವಿ ನಿಮಗೆ, ಕ್ಷಮಿಸಿ, ಬರ್ತೀನಿ. ಪರವಾಗಿಲ್ಲ. ಬಾಬು, ಆ ಹುಡುಗಿ ಹೇಳಿದ ಅಡ್ರೆಸ್ ಚೆನ್ನಾಗಿ ಜ್ಞಾಪಕ ಇದೆ ತಾನೆ ನಿಮಗೆ? ಇದೇನು ಸರ್ ಹಿಂಗೆ ಕೇಳ್ತೀರಾ? ಅವಳನ್ನ ಅವಳ ಅಡ್ರೆಸ್ನ ಮರೆಯೋಕ್ಕಾಗತ್ತಾ? ಸಾರು, ನನ್ನ ಇಲ್ಲೇ ಇಳಿಸ್ಬಿಟ್ರೆ ಬಸ್ ಸ್ಟ್ಯಾಂಡ್ ಹತ್ರ ತಿಪ್ಟೂರ್ ಹೊರಟೋಗ್ತೀನಿ. ಡ್ರೈವರ್, ಕಾರ್ ನಿಲ್ಸು. ನಮಸ್ಕಾರ ಸರ್. ಒಳ್ಳೇದು, ನೋಡಿ ನೀವಿಷ್ಟರಲ್ಲೇ ಮತ್ತೆ ಮದ್ರಾಸ್ ಬರಬೇಕಾಗಿ ಬರುತ್ತೆ. ಈಗ ತಾನೇ ಬಂದೆ. ನೀವು ಊರಲ್ಲೇ ಇರಿ, ಅವಶ್ಯಕವಾದ ಮೆಸೇಜ್ ಕಳಿಸ್ತೀನಿ. ಆಗ್ಬಹುದು ತಾನೆ? ಆಗಲಿ ಸರ್, ಬರ್ತೀರಾ ಸರ್? ಬರ್ತೀನಿ. ಹೌದು, ಎಷ್ಟು ಒಟ್ಟಾಗಿರುತ್ತೋ ಎಷ್ಟು ಬೆಳ್ಳಗಿರುತ್ತೋ ಅಷ್ಟೂ ಮುದ್ದಾಗಿರತ್ತೆ. ಏನೋ ಎರಡಕ್ಕೂ ಕಪ್ಪ ಮಚ್ಚೆ ಬೇರೆ ಇದೆಯೇ. ಹಾ ಹಾ, ಸರಿ. ಹಾ, ಏನೋ ಅದ್ರ ಹೆಸರೇ ನೋಡಿ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಅದು ಮೊನ್ನೆ ಬೊಂಬಾಯಿಂದ ನಮ್ಮ ದೊಡ್ಡಣ್ಣ ತಂದಿದ್ದಾನೆ. ಅದಕ್ಕೇನೋ ಗ್ರೇಟ್ ಡೇ ಅಂತಾನೆ, ಒಳ್ಳೆ ಚಿಕ್ಕ ಮರಿ ಅಂತಾನೆ. ನೋಡಿ, ಅದು ನೋಡಿದ್ರೆ ನನ್ನ ಸೊಂಟದ ಹತ್ರ ಇದೆ ನೋಡಿ. ಅದನ್ನ ತಂದಿದ್ದೀನ ರಾತ್ರಿ ಏನಾಯ್ತು ಅಂದ್ರೆ, ಸುಮ್ಮನೆ ಇರಯ್ಯ. ಅರ್ಜೆಂಟ್ ಮ್ಯಾಟ್ರು, ನಮ್ಮ ಅರ್ಜೆಂಟ್ ಮಾತಾಡ್ಬೇಕಾಗಿದೆ, ದಯವಿಟ್ಟು ಕೊಡಿ ಸರ್. ನೋಡಯ್ಯ, ಇದೂ ಅರ್ಜೆಂಟು, ಫ್ಯಾಮಿಲಿ ಮ್ಯಾಟ್ರು, ನೀವು ಸುಮ್ಮನೆ ತೊಂದರೆ ಕೊಡಬೇಡ, ಹೋಗ್ಬೇಕ. ನೋಡಿ, ಅದ್ ತಂದಿದ್ದೀನ ರಾತ್ರಿ ಏನಾಯ್ತು ಅಂದ್ರೆ, ನಮ್ಮನೆ ಪುಟ್ರಗ್ನೆಲ್ಲ ಹರ್ದು ಹರ್ದು ಕಿತ್ತಾಕ್ಬಿಡ್ತು. ಅದು ಅಲ್ಲದೆ ನೋಡಿ, ಅದಿನ್ ಸುಮ್ನೆ ಹೋಗ್ತೀನಿ. ನೀವು ಮಾತಾಡ್ರಿ, ಬಾಗಿಟ್ಕೊಂಡ್ಬಿಡ್ರಿ, ಬಿಡ್ಬೇಡಿ ಕಣ್ರಿ. ನೀವು ನೋಡಿ, ಅಲ್ಲ ಅಲ್ಲ ನಿಮ್ಗೆ ಸರ್. ಅದೇ ಹೋಟೆಲ್ ಟೂರಿಸ್ಟ್ ಆನಂದರಾವ್ ಸರ್ಕಲ್, ಬೇಗ ಬಂದ್ಬಿಡ್ತೀರಾ ಸರ್? ಬೇಗ ಬಂದ್ಬಿಡಿ. ಹಲೋ ಹಲೋ, ಹುಡುಗಿನ ಖಂಡಿತ ನೋಡಿದ್ರ? ಅದೇ ಹುಡುಗಿ ಸಾರು,
ಇದೇ ರೂಮ್ಗೆ ಹೀಗೆ ಹೋದ್ಲು, ನನ್ನ ಕಣ್ಣಿಂದ ನೋಡಿದೆ. ನಿಮ್ಮಣೆ ಸಾರು. ಮತ್ತೆಲ್ಲಿ ಹೋಗಿರ್ಬಹುದು? ನಡ್ರಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ರೂಮ್ ನಂಬರ್ 87 ಅಲ್ಲಿ ಯಾರಿದ್ದಾರೆ? ಅವ್ರು ಈಗ ತಾನೆ ಖಾಲಿ ಮಾಡಿದ್ದಾರಲ್ಲ ಸರ್. ಅವ್ರೆಲ್ಲಿ ಹೋದ್ರು ಅಂತ ನಿಮ್ಗೆ ಗೊತ್ತೆ? ಎಕ್ಸ್ಪ್ರೆಸ್ಗೆ ಒಂದು ಟಿಕೆಟ್ ರಿಸರ್ವ್ ಮಾಡಿಸೋಕೆ ಹೇಳಿದ್ರು. ಈಗ ತಾನೆ ಟ್ಯಾಕ್ಸಿಯಲ್ಲಿ ಹೋದ್ರು, 10 ನಿಮಿಷ ಆಯ್ತು. ಅವ್ರ ಹೆಸರೇನಂದ್ರೆ? ವಿಲಾಸಿನಿ. ವಿಲಾಸಿನಿ ಡೇಂಜರಸ್ ಕರ್ನು, ಹೆಸರು ಬೇರೆ ಬದಲಾಯಿಸ್ಬಿಟ್ಟು. ನಡ್ರಿ ಹೋಗ. ಥ್ಯಾಂಕ್ಸ್. ಡ್ರೈವರ್, ರೈಲ್ವೆ ಸ್ಟೇಷನ್ ನಡಿ. ನಮಗೆ ತಿರ್ಗಾ ಕೈ ಕೊಟ್ಟರು ಸರ್. ತಗೊಂಡು ಬೆಂಗಳೂರು ಹೋಗಿ. ಹುಲ್ಲಿನ ಬಣಗಳಿಗೆ ಸೂಜಿ ಹುಡುಕ್ದಂಗ ಆಗೈತೆ. ಅದ್ರಲ್ಲೇ ಬುದ್ಧಿವಂತಿಕೆ ತೋರಿಸ್ಬೇಕಾಗಿರೋದು. ಅವಳು ರೈಲ್ ನಿಂತ ಮೇಲೆ ತಪ್ಪಿಸ್ಕೊಂಡು ಹೋದ್ರೆ ನಮ್ ಕಣ್ ತಪ್ಪಿಸಲ್ರಿ ಹೋಗ್ತಾಳೆ. ಅವಳು ಗುರ್ತಕಂಡ ಅವ್ರು ನೀವಿದ್ದೀರಿ, ನೋಡೋಣ ನಿಮ್ ಬುದ್ಧಿವಂತಿಕೆ ಹೇಗೆ ತೋರಿಸ್ತೀರಿ ಅನ್ನೋದನ್ನ ನೋಡ್ತಾ ಇರಿ ಸಾರು. ವೆರಿ ಗುಡ್, ವೆರಿ ಗುಡ್. ಇನ್ನೇನು ಸ್ಟೇಷನ್ ಹತ್ರ ಬಂತು ಮಿಸ್ಟರ್ ಬಾಬು. ಕಮ ಆ
ಟ್ರೈನಲ್ಲಿ ಹುಡ್ಕೋದ್ ಕಷ್ಟನೇ ರೀ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ದೌಡೆಯಲ್ಲಿ ಹೋಗುತ್ತೆ. ಏನಿದ್ರು ಮದ್ರಾಸಲ್ಲಿ ಹೋಗಿ ಹುಡ್ಕೋದೆ ಒಳ್ಳೇದು ಅಂತ ಕಾಣಿಸುತ್ತೆ. 20 ಲಕ್ಷದಲ್ಲಿ ಎಲ್ಲಿಂತ ಹುಡುಕ್ತೀರಾ ಸಾರು? ಮನಸ್ಸು ಮಾಡಿದ್ರೆ ಯಾಕ್ರಿ ಸಾಧ್ಯವಾಗಲ್ಲ? ನೀವ್ ಬೇಕಾದ್ರೆ ಮನಸ್ಸು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಾನ್ ನೆಕ್ಸ್ಟ್ ಟ್ರೈನ್ ನಲ್ಲಿ ಮರ್ಯಾದೆ ಆಗಿ ಕಿತ್ತೂರ್ಗೆ ಹೋಗಿ ಸೇರ್ಕೋತೀನಿ. ಅಲ್ರಿ ಬಾಬು, ಆ ಹಿಂಗ್ಸು ನೋಡ್ರವ್ ನೀವೊಬ್ರೆ, ನೀವೇ ಇಲ್ಲದೆ ಹೋದ್ರೆ ಆಕೆನ್ ಕಂಡು ಹಿಡಿಯೋದಾಗಿ ಹೇಳಿ. ಎಕ್ಸೋಸ್ ಸರ್, ಎಕ್ಸೋಸ್, ನಾನು ಕಿತ್ತೂರ್ಗೆ ಹೋಗಲೇಬೇಕು. ಬಾಬು, ಇದು ಮರ್ಡರ್ ಕೇಸ್. ಒಳ್ಳೆ ಮಾತನ್ನ ಜೊತೆಲಿ ಬಂದ್ರೆ ಸರಿ, ಇಲ್ಲೇ ಹೋದ್ರೆ ನಿಮಗೂ ಈ ಕೊಲೆಗೂ ಸಂಬಂಧ ಇದೆ ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾಗುತ್ತೆ. ಬೇಡಿ ಸರ್, ಬೇಡಿ. ನಿಮ್ದಮ್ಮಯ್ಯ ನಮ್ಮ ಅಪ್ಪರು ಸೇರ್ಕೊಂಡ 5 ಜನ ಅಣ್ಣ ತಮ್ಮಂದ್ರಿಗೆ ನಾನು ಒಪ್ಪನೇ ಹೋದ. ಕಾಪಾಡಿ ಸರ್. ರೇ ಬಾಬು, ರೇ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಅಲ್ರಿ. ರೈಲ್ನಲ್ಲಿ ಭಾರಿ ಕೊಲೆ ನಡೆದಿದೆ. ಕೊಲೆಗೆ ಸಂಬಂಧಪಟ್ಟಿದೆ ಅಂತ ಅನುಮಾನಿಸಿರೋ ಹೆಣ್ಣನ್ನ ನೋಡ್ರವ್ರು ನೀವೊಬ್ರೆ. ನಿಮ್ಮಂಥವರೇ ಸಹಾಯ ಮಾಡದೆ ಹೋದ್ರೆ ಪೊಲೀಸ್ನವರು ತಮ್ಮ ಕೆಲಸನ ಸಮರ್ಪಕವಾಗಿ ನಿಭಾಯಿಸೋದೆ ಹೇಗೆ ಹೇಳಿ? ನಿಮ್ಮಂಥವ್ರು ನಿರ್ಭಯ ರೈಲಿನಲ್ಲಿ ಪ್ರಯಾಣ ಮಾಡ್ಬೇಕು. ಬೇಡ ನಿಜ ಸರ್. ಸರಿ ಸರ್, ನಾನು ಹುಟ್ಟು ಬಟ್ಟೆಲ್ಲ ಬಂದ್ಬಿಟ್ಟಿದ್ದೀನಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ. ಏನ್ ಯೋಚನೆ ಮಾಡಬೇಡಿ, ನಿಮ್ ಅನುಕೂಲ ಎಲ್ಲ ನಾನ್ ನೋಡ್ಕೊಳ್ತೀನಿ. ಈಗ ನೀವು ನನ್ನ ಗೆಸ್ಟ್ ರೀ, ಡೋಂಟ್ ವರಿ. ಮೈ ಕಮಿಂಗ್ ಸರ್. ನಿಮ್ಗೆ ಡಿಸ್ಟರ್ಬಿಂಗ್. ಐ ಆಫ್ಟರ್ ಗೋಯಿಂಗ್. ಬಂದ್ಕೊಳ್ಳಿ. ಸಾರು, ಹೇಳ್ಕೊಂಡು ಬಂದಾಗ ನನ್ನ ನಿಬ್ಬರ್ತಿ. ಗುಡ್ ಮಾರ್ನಿಂಗ್. ಹೌದು ಸರ್, ಹಾ, ನೀವು ಹೇಳಿದ ಪ್ರಕಾರ ಕೆಲಸ ಎಲ್ಲ ಪೂರ್ತಿ ಮಾಡಿದೆ. ಎಕ್ಸ್ಪ್ರೆಸ್ ನಲ್ಲಿ ಹೊರಟಿದ್ದೆ. ಹಾ, ಬೆಂಗಳೂರಿಂದ ಸಿಐಡಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್, ಆ ದಿನ ನನ್ನ ಜೊತೆಲಿ ಬೆಂಗಳೂರು ಮೇಲೆ ಪ್ರಯಾಣ ಮಾಡಿದ ಬಾಬು, ಅವರಿಬ್ರು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಹೌದು ಸರ್, ಹಾ, ಅದಕ್ಕೆ ಅರ್ಧ ದಾರಿ ಇಳಿದು ಬಿಟ್ಟೆ. ಹಾ ಹೌದು, ನೆಕ್ಸ್ಟ್ ಟ್ರೈನ್ ಅಲ್ಲಿ ಬರ್ತಾ ಇದ್ದೀನಿ. ಬಿಟ್ಟಿದ್ದೆಲ್ಲ ನೀವು ನೋಡ್ಕೋತಿರ್ತಾನೆ. ಹಾ, ಓಕೆ ಓಕೆ. ನನಗೊಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. 12ನೇ ತಾರೀಕಿನ ದಿವಸ ಬ್ಯಾಂಗ್ಳೂರ್ ಮೇಲ್ ಫಸ್ಟ್ ಕ್ಲಾಸ್ ಸಿ ಕಂಪಾರ್ಟ್ಮೆಂಟ್ ಪ್ಯಾಸೆಂಜರ್ಸ್ ಲಿಸ್ಟ್ ಬೇಕಾಗಿತ್ತಲ್ಲ. ಮೃತ್ಯುಂಜಯ ರಾವ್, ಬಾಬು ರಾಜೇಂದ್ರ ಪ್ರಸಾದ್, ಅಂಗಡಿ ಗೆಜ್ಜಾ ರಮಣ, ಚಿತ್ತೂರು. ನಾನೇ ಮಿಸ್ ಕಲಾವತಿ. ಆ ಕಲಾವತಿ ಮದ್ರಾಸ್ ಅಡ್ರೆಸ್ ಏನು? ಮಿಸ್ ಕಲಾವತಿ, ಕೇರ್ ಆಫ್ ಸೌತ್ ಇಂಡಿಯಾ ಲೇಡೀಸ್ ಕ್ಲಬ್, ಶ್ರೀನಗರ್, ಮದ್ರಾಸ್ 70. ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ ಸರ್. ನೀವ್ ಆ ಕಡೆ ತಿರುಗಿ ನೋಡ್ಬೇಡಿ, ಸುಮ್ಮನೆ ಇರಿ.
ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಯಾರು ಬೇಕು? ಮಿಸ್ ಪ್ರಭಾವತಿಯವನ್ನ ನೋಡ್ಬೇಕಾಗಿತ್ತು. ಪ್ರಭಾವತಿಯ? ಹಾಗೆಂತ ಯಾರಿಲ್ವಲ್ಲ. ಮಿಸ್ ವಿಲಾಸಿನಿ. ಅವ್ರು ಯಾರು? ಅದೇ ರೀ ವಿಲಾಸಿನಿ. ಅದ್ಯಾಕ್ರಿ ನಗ್ತೀರಿ? ವಿಲಾಸಿನಿ ಅನ್ನೋದೊಂದು ಹೆಸರ್ರಿ. ಕಲಾವತಿ ಅಂತ ಯಾರಾದ್ರೂ ಇದಾರೇನು? ಮೊದಲು ನಿಮ್ಗೆ ಯಾವ ಹೆಸರು ನೋಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬನ್ನಿ. ಸಾರಿ, ನಾವು ಆಕೆ ನೋಡಿದ್ದೀವೋ ಹೊರತು ಆಕೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ತೊಂದರೆ ಕೊಟ್ವಿ, ಕ್ಷಮಿಸಿಬಿಡಿ. ಮಿಸ್ಟರ್ ಬಾಬು ಕಮ. ಏನಾದ್ರೂ ಖಾಲಿ ಉಂಟೆ? ರೋಸಿ. ಏನ್ ಬೇಕು ಸರ್? ಎಷ್ಟು ವರ್ಷ ಆಗೋಯ್ತು ನಿನ್ ನೋಡಿ. ರೋಸಿ, ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದ್ಯಾ ಈ ಹೋಟ್ಲಲ್ಲಿ? ನಿಮ್ಮಅಮ್ಮ ಹೇಗಿದ್ದಾರೆ? ಅಲ್ಲ, ಒಂದು ಕಾಗದಾದ್ರೂ. ಗುಡ್ ಮಾರ್ನಿಂಗ್ ಸರ್. ರೂಮ್ ಏನಾದ್ರೂ ಬೇಕಾಗಿತ್ತೇನು? ಎಸ್ ಸರ್, ಹೌದು, ಎರಡು ಡಬಲ್ಸ್ ರೂಮ್ಸು ಬೇಕು. ಡಬಲ್ಸ್ ರೂಮ್ಸ್ ಖಾಲಿ ಇಲ್ಲ, ಎರಡು ಸಿಂಗಲ್ ರೂಮ್ ಖಾಲಿ ಇದೆ. ಯಾಕೆ? ಎರಡು ಸಿಂಗಲ್ಸ್ ಡಬಲ್ಸ್ ಮಾಡ್ಬೋದಲ್ಲ? ಆಗ್ಬೋದು, ಆದ್ರೆ ಆಗಲ್ಲ. ಆಗದಿದ್ಮೇಲೆ ಮಾಡೋದು ಬೇಡ. ಹಾಗೆ ಮಾಡಿ. ರೋಸಿ, ಅಟೆಂಡ್ ಮಾಡಿ. ಎಸ್ ಸರ್. ಬಾಯ್, ಇವರಿಗೆ ನಂಬರ್ 8 ಅಂಡ್ 16 ರೂಮ್ಸ್ ತೋರಿಸು. ರೋಸಿ, ಏನ್ ನೋಡ್ತಿದ್ಯಾ? ಕರ್ಕೊಂಡು ಹೋಗು. ಸರ್, ನಿಮ್ ಲಗೇಜ್. ನಾನೇ ಅವ್ರ ಲಗೇಜ್ ತಗೊಂಡು ಹೋಗು. ಬನ್ನಿ ರೋಸಿ. ರೋಸಿ ಬನ್ನಿ. ನಾನು 14 ನಂಬರ್ ರೂಮಲ್ಲಿ ಇರ್ತೀನಿ. ನೋ 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 ಸಾರು, ನೀವಿಲ್ಲೇ ಇರಬೇಕು. ದೊಡ್ಡ ಮನಸ್ಸು, ಗಾಳಿ ಚೆನ್ನಾಗಿ ಬರುತ್ತೆ. ಬಾಯ್, ಕೈ ನಿನ್ನ ಕೈ ಅಲ್ವೋ? ಬೀಗದ ಕೈ. ಸಾರ್, ನಾ ಬಹಳ ಹುಷಾರ ನೋಡ್ಕೊ, ಬರ್ತೀನಿ ಸಾರು. ನಿಮ್ ರೂಮ್ ಅಲ್ಲ ಸರ್. ನನ್ ರೂಮ್ ಅಲ್ಲ. ನಂಬರ ತಲೆ ಕೆಳಗೋಗ್ಬಿಡಿ ಅಂತ. ಲೇ, ನಿಮ್ ವ್ಯಾಪಾರ ತಲೆ ಕೆಳಕಾಗೋಗ್ಬಿಡುತ್ತೆ. ಹುಷಾರ್. ನನ್ನ 16 ನಂಬರ್ ರೂಮ್ ಎಲ್ಲೋ ಬಂಡಿ ಸರ್, ತೋರಿಸ್ತೇನೆ. ಎಸ್, ಕಮ್ ಇನ್. ರೋಸಿ, ರೋಸಿ, ನೀನಲ್ಲಿ ಮಾತಾಡಿದ ರೀತಿ ನೋಡಿ, ನೀನಿಲ್ಲಿ ಬರ್ತೀಯೋ ಇಲ್ಲೋ ಅಂದ್ಕೊಂಡಿದ್ದೆ. ಸದ್ಯ ಬಂದಿಲ್ಲ. ನಾನು ಡ್ಯೂಟಿಗೋಸ್ಕರ ಬಂದಿದ್ದೀನಿ. ಇದರಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಬರೀರಿ. ನನ್ನ ಮಾತಿಗೆ ಜವಾಬ್ ಕೊಡೋದು ನಿನ್ನ ಡ್ಯೂಟಿ ಅನ್ನೋದನ್ನ ಮರಿಬೇಡ. ಈಗ ನನ್ನ ಕರ್ತವ್ಯ ಒಂದೇ, ನಮ್ಮ ಬಾಸನ ಮೆಚ್ಚಿಸೋದು ಅಷ್ಟೇನೆ. ರೋಸಿ, ಯಾಕೆ ಹೀಗೆಲ್ಲ ಮಾತನಾಡಿ ನನ್ನ ಮನಸ್ಸು ನೋಯಿಸ್ತಾ ಇದೀಯ? ಜ್ಞಾಪಕ ಇದೆಯೇ ಹಿಂದೆ ನಾವಿಬ್ರು ಹೇಗಿದ್ವಿ ಅನ್ನೋದನ್ನ? ಒಬ್ರನ್ನೊಬ್ರು ಬಿಟ್ಟು ಅಗಲು ಕೂಡುದಂತ ಪ್ರಮಾಣ ಮಾಡಿರ್ಲಿಲ್ವೇ? ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಹೇಳದೆ ಕೇಳದೆ ಕಣ್ಮರಿಯಾಗಿ ಹೋದೆ ನೀನು. ಸ್ತ್ರೀ ಸ್ವಭಾವ ಚಂಚಲವಾದ್ದು ಅಂತ ನಿಮ್ಗೆ ಗೊತ್ತಿಲ್ವೇನು? ಈ ರಿಜಿಸ್ಟರ್ ನಾನು ರುಜು ಹಾಕಿ, ನನಗೆ ತುಂಬಾ ಕೆಲಸಗಳಿವೆ, ಹೋಗ್ಬೇಕು. ನನ್ನ ಪ್ರಶ್ನೆಗೆ ನೀನು ಉತ್ತರ ಹೇಳಲೇಬೇಕು. ಸರಿ, ಬಾಯ್ ಕಳಿಸ್ತೀನಿ, ರುಜು ಹಾಕಿ ಕಳಿಸಿ. ಸ್ನಾನ ಮಾಡಿಬಿಟ್ಟೆ, ಕೊಳಕ್ಕೆ ಯಾಕೆ ಹಾಕೋಬೇಕು ಅಂತ ನಿಮ್ಮ ಹತ್ರ ಯಾವ್ದಾದ್ರು ಶರ್ಟು ಪ್ಯಾಂಟು ಕೇಳೋಣ ಅಂತ ಟೌನ್ ಇಟ್ಕೊಂಡು ಬಂದ್ಬಿಟ್ಟೆ. ಅಷ್ಟೊಳ ಪ್ರೀಮನ್ಸು ನಾಚಿ ಆಗುತ್ತೆ, ಗೊತ್ತಾಗಲ್ಲ. ಸಾರಿ ಸಾರಿ. ಇಟ್ಸ್ ಆಲ್ ರೈಟ್.
ಮಿಸ್ಟರ್ ಬಾಬು, ನನ್ನ ಬಟ್ಟೆಗಳು ನಿಮ್ಗೆ ತೊಗಲೆ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ರೆಡಿಮೇಡ್ ಶಾಪ್ ಇದೆ, ಬಾಯನ್ನು ಕರೆಸಿ ನಿಮ್ಮ ಸೈಜ್ ಬಟ್ಟೆಗಳು ತರಿಸ್ಕೊಡ್ತೀನಿ. ಡೋಂಟ್ ವರಿ ಬಾಯ್. ರೋಸಿ, ನಿಮ್ಮ ಮನೆ ಎಲ್ಲಿದೆ? ಯಾಕೆ? ನಿಮ್ಮ ತಾಯಿ ಹತ್ರ ಸ್ವಲ್ಪ ಮಾತನಾಡಬೇಕು. ನೋಡು, ಇದರಲ್ಲಿ ಇವ್ರ ವಿಳಾಸ, ಉದ್ಯೋಗ ಎಲ್ಲ ಬರೆಸ್ಕೊಂಡು ತಗೊಂಬ. ಸರ್, ರುಜು ನಾನು ಮಾಡಿಟ್ಟಿರ್ತೀನಿ. ಮೊದಲು ಅವ್ರ ಸೈಜಿಂದು ಎರಡು ಪ್ಯಾಂಟ್ಸು, ಎರಡು ಬುಷ್ ಶರ್ಟ್ಸ್ ತಂದು ಕೊಡ್ತೀನಿ. ಬಾಯ್, ನನ್ನ ಬಾಡಿ ಸೈಜ್ 30. ಸಾರು ಸಾರು, ಆ ಹುಡುಗಿಗೂ ನಿಮಗೂ, ನಿಮಗೂ ಆ ಹುಡುಗಿಗೂ ಎಲ್ವೋ ವಿಗಿನ. ಹೌದು ಬಾಬು, ಬಿ ಎ ಓದ್ತಿದ್ದಾಗ ನಾನು ಅವಳು ಬಹಳ ಅನ್ಯೋನ್ಯವಾಗಿದ್ವಿ. ಶರೀರಗಳು ಬೇರೆ ಬೇರೆ ಆಗಿದ್ರು, ಪ್ರಾಣ ಒಂದೇ ಆಗಿತ್ತು. ಸದಾ ನಾನು, ರೋಸಿ ರೋಸಿ ನಾನು. ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಕೇಶವೇ ಕರಿ ಮುಗಿಲು, ಅವು ಮಲ್ಲಿಗೆ ಮಳೆಯನೆ ಸುರಿಸಿರಲು. ಅಂದರ ಕೇಶವೇ ಕರಿ ಮುಗಿಲು, ಅವು ಮಲ್ಲಿಗೆ ಮಳೆಯನೆ ಸುರಿಸಿರಲು. ಆಧಾರೆಯೊಳು ಮೈ ಮರೆತಿರಲು, ಈ ಕಣ್ಣಿನೊಳು ಭುಂಗನಸುಗಳು. ಕವಿ ನುಡಿದು ನಿಜವೈ, ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಕಣ್ಣುಗಳೇ ಕಮಲಗಳು, ಮೂಗುರುಳೇ ದುಂಬಿಗಳು, ಕವಿ ನುಡಿಗಿದು ನಿಜವೈ, ಕಲ್ಪನೆಯು ಅಲ್ಲವೈ, ಕಲ್ಪನೆಯು ಅಲ್ಲವೈ. ಈ ಆನಂದ ಹೀಗೆ ಶಾಶ್ವತವಾಗಿದ್ದರೆ ಅದೆಷ್ಟು ಚೆನ್ನಾಗಿರುತ್ತೆ.
ಜೀವನದಲ್ಲಿ ಯಾರಿಗೂ ಸಿಕ್ಕದೇ ಇರೋ ಸುಖ ನನ್ನದಾಗಿರುತ್ತೆ. ರೋಸಿ, ಈ ಪರೀಕ್ಷೆ ಕಾಲೇಜು ಎರಡೂ ಇಲ್ಲದೆ ಹೋಗ್ಬಿಟ್ಟಿದ್ರೆ 24 ಗಂಟೆನೂ ನಿನ್ನ ಜೊತೆನಲ್ಲಿ ಹೀಗೆ ಇದ್ದು ಬಿಡ್ತಾ ಇದ್ದೆ. ಮೊದಲು ಓದು, ಆಮೇಲೆ ಇದು. ಮೊದಲೇ ಇದ್ದಿಟ್ಕೊಂಡು ಆಮೇಲೆ ಓದ್ಕೊಂಡ್ರೆ ಆಗಲ್ದೆ? ಆಗೋದಿಲ್ಲ ಅಲ್ಲ. ಸರಿ ರೋಸಿ, ನಮ್ಮ ಭವಿಷ್ಯ ಚೆನ್ನಾಗಿರೋದಕ್ಕೆ ಮಾಡಬೇಕಾದ ಕರ್ತವ್ಯ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ. ಶ್ಯಾಮ್, ನನಗಿನ್ ಪರ್ಮಿಷನ್ ಕೊಡ್ತೀರಾ? ಯಾಕೆ? ಮನೆಗೆ ಹೋಗೋಕೆ. ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀಯ ರೋಸಿ? ಇನ್ನೂ ಸ್ವಲ್ಪ ಹೊತ್ತು ಇದ್ದೋಗ್ಬಹುದಲ್ಲ. ನೋಡಿ, ಜಾಂಡ್ರಾಗ ಮನೆಗೆ ಹೋಗಿ ಪಾಠ ಓದ್ಕೊಳ್ಳಿ. ಸರಿ ರೋಸಿ, ನಾಳೆ 5 ಗಂಟೆ ಬರ್ತೀ ತಾನೆ? ಬರ್ತೀನಿ. ನೀನೇ ಅಲ್ವೇ ನಮ್ಮ ರೋಸಿ? ಹೌದು, ಬನ್ನಿ ಕೂತ್ಕೊಳ್ಳಿ. ನನ್ನ ಹೆಸರು ರಾಮಚಂದ್ರ ಶರ್ಮಾ ಅಂತ. ಶ್ಯಾಮ್ ಸುಂದರನ ತಂದೆ ನಾನು. ಗೊತ್ತಿದೆ. ಹಾಗಾದ್ರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತಲೂ ನಿನಗೆ ಗೊತ್ತಿರಬೇಕು. ನೀವು ಹೇಳೋದೇನಿದ್ರು ನಿಮ್ಮ ಮಗ ಶ್ಯಾಮ್ ಸುಂದರ ಅವರಿಗೆ ಹೇಳಿ. ನನ್ನ ಮಗ ನನ್ನ ಮಾತು ಕೇಳೋ ಹಾಗಿದ್ರೆ ನಿನ್ನ ಹುಡುಕೊಂಡು ಯಾಕಮ್ಮ ಬರ್ತಾ ಇದ್ದೆ? ನಿನ್ನ ವ್ಯಾಮೋಹದಲ್ಲಿರೋ ಅವನು ನನ್ನ ವಂಶದ ಗೌರವ ಮರ್ಯಾದೆ ಎಲ್ಲ ಮರೆತು ಬಿಟ್ಟಿದ್ದಾನೆ. ಒಂದಿನ ಕತ್ತೆತ್ತಿ ಮಾತಾಡ್ದವನಲ್ಲ, ನಾನು ಹಾಕಿದ ಗೆರೆ ದಾಡ್ದವನಲ್ಲ, ಒಂದಿನ ನನ್ನ ಮನಸ್ಸು ನೋಯಿಸ್ತವನಲ್ಲ, ಅಂಥವನು ಈಗೀಗ ನಿನ್ನಿಂದ ನನಗೆ ದೂರ ದೂರ ಆಗಿ ಹೋಗ್ತಾ ಇದ್ದಾನಮ್ಮ. ನನ್ನ ಸ್ನೇಹ ಬೆಳೆಸಿದ ಮಾತ್ರಕ್ಕೆ ನಿಮ್ಮಗ ನಿಮ್ಮಿಂದ ಯಾಕೆ ದೂರ ಆಗ್ತಾರೆ? ಯೌವನದ ಅಮಲ್ನಲ್ಲಿ ಮೈ ಮರೆತಿರೋ ನಿಮಗೆ ನೀವೇನ್ ಮಾಡ್ತಿದ್ದೀರಿ, ಅದರ ಪರಿಣಾಮ ಏನಾಗುತ್ತೆ ಅನ್ನೋ ವಿವೇಚನಾ ಶಕ್ತಿ ಎಲ್ಲಿರುತ್ತೆ? ಶ್ಯಾಮ್ ಸುಂದರನಿಗೂ ನಿನಗೂ ಮಧ್ಯೆ ಅದೆಷ್ಟು ಅಗಾಧವಾದ ವ್ಯತ್ಯಾಸ ಇದೆ ಅನ್ನೋದಾರ ಯೋಚನೆ ಮಾಡಿದ್ದೀರಾ? ನಾನು ಆಸ್ತಿ ಅಂತಸ್ತಿನ ವಿಷಯ ತಗೊಂಡು ಮಾತಾಡ್ತಾ ಇಲ್ಲಮ್ಮ. ನಮ್ಮ ಆಚಾರ ವಿಚಾರಗಳೇ ಬೇರೆ, ನಿಮ್ಮದೇ ಬೇರೆ. ನಮ್ಮ ವ್ಯವಹಾರ, ನಮ್ಮ ಸಂಪ್ರದಾಯ, ನಮ್ಮ ಪೂಜೆ ನಂಬಿಕೆಗಳೇ ಬೇರೆ, ನಿಮ್ಮದೇ ಬೇರೆ. ನಿಮ್ಮ ಸಮಾಜವೇ ಬೇರೆ, ನಮ್ಮ ಸಮಾಜವೇ ಬೇರೆ. ಶ್ಯಾಮ್ ನಿನ್ನನ್ನು ಮದುವೆ ಆದರೆ ತನಗೂ ತಾನು ಹುಟ್ಟಿದ ವಾತಾವರಣಕ್ಕೂ ಎಲ್ಲಕ್ಕೂ ದೂರ ಆಗ್ಬಿಡ್ತಾನೆ. ಭವ್ಯವಾದ ಅವನ ಭವಿಷ್ಯ ಅಂಧಕಾರದಲ್ಲಿ ಮುಳುಗೋಗುತ್ತೆ. ರೋಸಿ, ರೋಸಿ, ನನಗಿರೋನು ಒಬ್ಬನೇ ಒಬ್ಬ ಮಗ. ನನ್ನ ಪ್ರಾಣಾನೇ ಅವನ ಮೇಲೆ ಇಟ್ಕೊಂಡಿದ್ದೀನಿ. ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅವನ ಬಾಳು ಹಾಳು ಮಾಡಬೇಡ ತಾಯಿ. ಈ ಮುದುಕನ ಮೇಲೆ ಕರುಣೆ ತೋರಿಸು. ಮರ್ತು ಬಿಡು ತಾಯಿ, ಮರ್ತು ಬಿಡು. ಹೇಗೆ ಮರೆಯೋಕ್ ಸಾಧ್ಯ? ಇಬ್ಬರ ಮನಸ್ಸು ಒಂದಾಗಿರೋವಾಗ ಅವನ್ನ ಮರೆತು ಬಾಳೋಕ್ ಹೇಗೆ ಸಾಧ್ಯ ಹೇಳಿ? ನನ್ನ ರಕ್ತದ ಕಣಕಣಗಳಲ್ಲೂ ಅಣುವಣುವಾಗಿ ತುಂಬಿರೋ ಅವನ ನೆನಪನ್ನ ಹೇಗಳಿಸಲಿ? ಅವರೇ ನನ್ನ ಬಾಳಿನ ಬೆಳಕಾಗಿರುವಾಗ ಅವನ್ನ ಮರೆತು ನಾನು ಹೇಗೆ ಬದುಕಲಿ ಹೇಳಿ, ಹೇಗೆ ಬದುಕಲಿ? ಅಮ್ಮ, ನಿನ್ನ ದುಃಖನ ಅರ್ಥ ಮಾಡ್ಕೊಳ್ಳದಂತ ಅವ್ಯಕಿ ಅಲ್ಲ ನಾನು. ಅಥವಾ ನನ್ನ ಜಡ್ಜಿ ಪದವಿ ಪ್ರತಿಷ್ಠೆಯನ್ನು ಪ್ರದರ್ಶಿಸಿ ನಿನ್ನ ಬೆದರ್ಸಕ್ ಬಂದಿರೋ ಹೊರಟನೂ ಅಲ್ಲ. ನಿನ್ನಲ್ಲಿ ಪುತ್ರ ಭಿಕ್ಷೆ ಬೇಡಕ್ಕೂ ಬಂದಿರೋ ಯಾಚಕ ಅಮ್ಮ ನಾನು. ಅಮ್ಮ, ನೀನು ವಯಸ್ಸಿನಲ್ಲಿ ಚಿಕ್ಕೋಳು, ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡ್ರೆ ನಿನಗೆ ಆಶ್ರಯಿಸು. ಅದಕ್ಕೋಸ್ಕರವಾಗಿ ಕೈ ಮುಟ್ಟಿ ಬೇಡ್ಕೋತಾ ಇದ್ದೀನಮ್ಮ. ದಯವಿಟ್ಟು ಈ ಊರು ಬಿಟ್ಟು ಎಲ್ಲರೂ ಹೊರಟೋಗು. ರೋಸಿ, ರೋಸಿ, ನನಗೆ ಗೊತ್ತು ಇದರಿಂದ ನಿನ್ನ ಹೃದಯದ ಮೇಲೆ ಎಂಥ ಆಘಾತ ಆಗುತ್ತೆ ಅಂತ ಹೇಳಿ. ಆದರೆ ಏನು ಮಾಡಲಿ, ಬೇರೆ ದಾರಿನೇ ಇಲ್ಲ. ಎಂಥ ನೋವು ಕಾಲಕ್ಕಿಂತ ಬೇರೆ ವೈದ್ಯನೇ ಇಲ್ಲಮ್ಮ. ಸ್ವಲ್ಪ ದಿನ ಹೋಯ್ತು ಅಂತಂದ್ರೆ ನಿನ್ನ ಮನೋವೇದನೆಯೂ ಕಡಿಮೆ ಆಗುತ್ತೆ. ನೋಡು, ನೀನು ಬದುಕೋ ದಾರಿ ತೋರಿಸೋದಕ್ಕೆ ಸಹಾಯವಾಗುತ್ತೆ. ನಮ್ಮ ಪ್ರೇಮಕ್ಕೆ, ನಮ್ಮ ಪ್ರೇಮಕ್ಕೆ ರೂಪಾಯಿ ಬೆಲೆ ಕಟ್ತಾ ಇದ್ದೀರಾ? ಇಲ್ಲಮ್ಮ, ದಯವಿಟ್ಟು ಹಾಗೆ ತಿಳ್ಕೊಬೇಡ ಕಣಮ್ಮ. ನನ್ನ ಕೈಲಾದ ಮಟ್ಟಿಗೂ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ತಕೊಮ್ಮ.
ಅಳಬೇಡ ಅಳಬೇಡ, ನಿಮ್ ಇಷ್ಟದಾಗಿ ಆಗ್ಲಿ, ಈಗಲೇ ನಿಮ್ಮ ದೃಷ್ಟಿಯಿಂದ ದೂರ ಹೊರಟೋಗ್ತೀವಿ. ಆದ್ರೆ ಹಣದಾಸೆ ತೋರಿಸಿ ಮಾತ್ರ ನಮ್ಮನ್ನು ಅವಮಾನ ಮಾಡಬೇಡಿ. ರೋಜಿ ಮನೆಗೆ ಹೋಗಿದ್ರ? ಹೌದು ಹೋಗಿದ್ದೆ. ಯಾಕೆ ಹೋಗಿದ್ರಿ? ಅವಳಿಗೇನು ಹೇಳಿದ್ರಿ? ಯಾತಕ್ಕೋಸ್ಕರ ಅವ್ರು ಊರು ಬಿಟ್ಟು ಹೋದ್ರು? ಈ ಆವೇಶದಲ್ಲಿ ನಾನು ನಿನಗೇನು ಹೇಳಿದ್ರು ನಿನಗೆ ಅರ್ಥವಾಗೋದಿಲ್ಲ ಮಗು. ಅರ್ಥ ಮಾಡ್ಕೊಂಡಿದ್ದೀನಪ್ಪ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ನೀವೇ ಅವನ್ನ ಊರು ಬಿಟ್ಟು ಓಡಿಸಿದ್ರಿ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಯಾತಕ್ಕೋಸ್ಕರ ಅವನ್ನ ಊರು ಬಿಟ್ಟು ಓಡಿಸ್ತೀರಿ ನೀವು? ಅವರೇನು ಅಪರಾಧ ಮಾಡಿದ್ದಾರೆ ಅಂತ ಊರು ಬಿಟ್ಟು ಓಡಿಸ್ತೀರಿ ನೀವು? ನಾನು ನಿನಗೆ ತಂದೆ ಕಣೋ. ಮಗು ಮಗು, ನೀನ್ ಕಣ್ಣೀರ್ ಹಾಕ್ಬಿಡಪ್ಪ, ಕಣ್ಣೀರ್ ಹಾಕ್ಬಿಡಪ್ಪ. ನೀನ್ ಕಣ್ಣೀರ್ ಹಾಕಿದ್ರೆ ನನ್ನ ಗುಂಡಿಗೆ ಬೆಂಕಿ ಹಾಕ್ದಾಗ ಆಗುತ್ತೆ ಕಣೋ. ನೀನ್ ಕಣ್ಣೀರ್ ಹಾಕ್ಬಿಡಪ್ಪ, ಕಣ್ಣೀರ್ ಹಾಕ್ಬಿಡಪ್ಪ. ಅಪ್ಪ, ನನ್ ಮೇಲೆ ಅಂಥ ಪುತ್ರ ವಾತ್ಸಲ್ಯ ನಿಮ್ಗಿದ್ದಿದ್ರೆ ಈ ದಾರುಣವಾದ ಕೆಲಸ ಯಾಕೆ ಮಾಡ್ತಿದ್ರಿ? ನನ್ನ ಹೃದಯದಲ್ಲಿ ಮಾಡದೆ ಇರುವಂತ ಈ ಗಾಯನ ಯಾಕೆ ಮಾಡಿದ್ರಿ? ನನಗೆ ಹೇಳ್ದೆ ಕೇಳ್ದೆ ಯಾಕಪ್ಪ ನೀವು ಅವ್ರನ್ನ? ನಾನು ಮಾಡಿರೋ ಕೆಲಸ ದಾರುಣವಾದ ಕೆಲಸವೇ ಆದರೆ ದೇವರು ನನಗೆ ಏನು ಶಿಕ್ಷೆ ಬೇಕಾದ್ರೂ ವಿಧಿಸಲಿ, ನಾನು ಸಂತೋಷದಿಂದ ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ಹೌದು, ನಾನು ನಿನ್ನ ಕೇಳಲಿಲ್ಲ. ತಂದೆಯ ಕರ್ತವ್ಯ ನಿರ್ವಹಣೆ ಕಾರ್ಯದಲ್ಲಿ ಮಗನ ಅನುಮತಿ ಬೇಡಲಿಲ್ಲ. ನಿಜಪ್ಪ ನಿಜ. ಆದರೆ ಮಗನ ನಿದ್ದೆ ಬಂತೋ ಇಲ್ವೋ ಅಂತ ಹೇಳಿ ಪ್ರತಿ ರಾತ್ರಿಯೂ ಹತ್ತಾರು ಸಲ ವಿಚಾರಿಸೋ ಅಪ್ಪನ ಹತ್ರ, ಮಗ ಊಟ ಮಾಡದ್ನೋ ಇಲ್ವೋ ಅಂತ ಹೇಳಿ ನಾಲ್ಕಾರು ಸಲ ವಿಚಾರಿಸೋ ಅಪ್ಪನ ಹತ್ರ, ಮಗನ ಕ್ಷೇಮಕ್ಕೋಸ್ಕರವಾಗಿ ಮಗನ ನೆಮ್ಮದಿಗೋಸ್ಕರವಾಗಿ ತನ್ನ ಬದುಕನ್ನೇ ಮೀಸಲಾಗಿಟ್ಟಿರೋ ಜನ್ಮ ಕೊಟ್ಟವನ ಹತ್ರ ನಾನೊಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾತು ನೀನಂದೇನು? ನಿನ್ನ ಮದುವೆ ಮಾಡಬೇಕು, ಮನೆಗೊಬ್ಳು ಒಳ್ಳೆ ಸೊಸೆ ಬರಬೇಕು, ಗಂಡ ಹೆಂಡರು ಅನ್ಯೋನ್ಯದಿಂದ ಆನಂದದಿಂದ ನಗನಗುತ್ತಾ ಇರೋದನ್ನ ಕಣ್ತುಂಬ ನೋಡಿ ನಲಿಬೇಕು ಅಂತ ಆಸೆ ಇಟ್ಕೊಂಡಿರೋ ಈ ಮುದುಕನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಲ ಆದರೂ ಪ್ರಯತ್ನ ಪಟ್ಟೇನು? ಅಪ್ಪ ನಿಜ ಅಪ್ಪ, ನಿಮಗೊಂದು ಮಾತು ತಿಳಿಸ್ಬೇಕಾಗಿತ್ತು, ಅದು ನನ್ನ ತಪ್ಪು, ಒಪ್ಕೊಳ್ತೀನಿ. ಆದರೆ ಯಾವತ್ತಾದರೂ ಒಂದು ದಿವಸ ನಿಮಗೆ ತಿಳಿಸ್ತೆ ನಾವು ಮುಂದುವರಿತಿರ್ಲಿಲ್ಲ ಅಪ್ಪ. ನನಗೆ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ತಾಯಿನ ಕಳ್ಕೊಂಡ ನತದೃಷ್ಟ ನಾನು. ಆದರೆ ಅದೇ ಸ್ಥಾನದಲ್ಲಿ ನೀವು ನಿಂತು ಆ ತಾಯಿಯೇ ನೀವಾಗಿ ನಿಮ್ಮ ಸಂಪೂರ್ಣವಾದ ಪ್ರೇಮನ ನನ್ನ ಮೇಲೆ ಎರಡು ನನ್ನನ್ನು ಸಾಕಿ ಸಲಹಿದ್ದೀರಿ. ಏನಪ್ಪ, ನಮ್ಮ ತಾಯಿ ಕಾಲವಾದ ಮೇಲೆ ನೀವೊಂದು ಮದುವೆ ಮಾಡ್ಕೋಬಹುದಾಗಿತ್ತಲ್ಲ, ಯಾಕಪ್ಪ ಮದುವೆ ಆಗಿಲ್ಲ? ಏನಪ್ಪ, ಪ್ರೀತಿಸೋದು ಒಂದೇ ಸಲ ತಾನೆ, ಪ್ರೀತಿ ಒಂದೇ ತಾನೆ ಅಪ್ಪ. ನಾನು ನಿಮ್ಮ ಮಗ ತಾನೆ, ನಿಮಗಿರೋ ಬುದ್ಧಿ ತಾನೆ ಅಪ್ಪ, ನನಗೂ ಇರುತ್ತೆ. ಇಷ್ಟು ಮಾತ್ರ ನಿಜ ಅಪ್ಪ, ನಿಮಗೋಸ್ಕರ ರೋಜಿನ ಮರೆಯೋದಕ್ಕೆ ಈ ಜನ್ಮದಲ್ಲಿ ನನ್ನಿಂದ ಸಾಧ್ಯ ಇಲ್ಲ, ಅವಳಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಪ್ಪ. ಯಾವತ್ತಾದರೂ ಒಂದು ದಿವಸ ನಿಮ್ಮ ಮನಸ್ಸು ಬದಲಾಯಿಸಿ ನೀವು ಅನುಮತಿ ಕೊಟ್ಟರೆ ಮಾತ್ರ ಅವಳು ಎಲ್ಲಿದ್ರೂ ಹುಡುಕಿ ಕರ್ಕೊಂಡು ಬಂದು ಅವಳನ್ನೇ ಮದುವೆ ಆಗ್ತೀನಿ. ಇಲ್ಲದಿದ್ರೆ? ಇಲ್ಲದೇ ಇದ್ರೆ ಅಷ್ಟೇ, ನನ್ನ ಭಾಳ ಇಷ್ಟ ಅಪ್ಪ. ಹಾಗಾದ್ರೆ ಕಡೆ ತನಕ ನಿನ್ನ ಮದುವೆನೇ ಆಗೋದಿಲ್ವೇ? ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ. ಇದೇ ನನ್ನ ಕಥೆ. ಟ್ರೋಲವು ಟ್ರೋಲವು ಸಾರು, ನಿಜವಾದ ಪ್ರೇಮ ಯಾವಾಗಲೂ ಜಯಿಸುತ್ತೆ. ಡೋಂಟರಿ ಡೋಂಟರಿ. ಬಾಬು, ನೀವು ಯಾವಾಗಲೂ ಇಂಥ ಅವಸ್ಥೆಗೆ ಸಿಕ್ಕಾಕೊಂಡಿಲ್ಲ ಅಲ್ವೇ? ನಾನು ಸಿಕ್ಕಾಕೊಂಡಿದ್ದೆ, ಆದ್ರೆ ಅಲ್ಲಲ್ಲೇ ಕೈ ಬಿಟ್ಟು ಬಿಟ್ಟೆ. ಪ್ರೀಮಿಯಲ್ಸು ಪ್ರೀಮಿಯಲ್ಸ್ ನೀನಾ? ನಾನೆಲ್ಲ ಪ್ರೀಮಿಯಲ್ಸ್ ತಿಳ್ಕೊಂಡ್ಬಿಟ್ಟಿದ್ದೆ. ತಗೊಂಡ್ರೂಪಾಯಿ ಹೋಗು.
ಸಾರ ನಾಚಿಕೆ. ಹೋಗಿ ಬೇಗ ಡ್ರೆಸ್ ಮಾಡ್ಕೊಂಬನ್ನಿ, ಹೊರಗಡೆ ಹೋಗಿ ಬರೋಣ. ಅಯ್ಯೋ ನನ್ನ ಅಂಡರ್ವೇರ್ಸು ಬನಿಯನ್ಸು ಎಲ್ಲ ಬಾತ್ರೂಮ್ಸ್ ಅಲ್ಲಿದೆ, ಎಲ್ಲ ಅಲ್ಲೇ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಒಂದು ಲಿಮಿಟ್, ಒಂದು ಲಿಮಿಟ್, ಒಂದು ಲಿಮಿಟ್. ಹಾ ಹೌದು ಹೌದು, ಅಂತೂ ನಾನು ಎಷ್ಟು ದಿವಸ ಇರ್ತೀನಿ ಅಂತ ಗೊತ್ತಿಲ್ಲ. ನಾನಿರೋಷ್ಟು ದಿವಸ ಒಂದು ಕಾರ್ ಬೇಕು. ಎಸ್ ಎಸ್, ಪ್ರೈವೇಟ್ ಕಾರ್. ನೋ ನೋ, ಏನು ಬೇಕಾಗಿಲ್ಲ, ಡ್ರೈವರ್ ಏನು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ಯಾಕೆ ಉದಾಸೀನವಾಗಿದ್ದೀಯ? ನಿನ್ನ ಮನಸ್ಸು ನೋವು ಕಾರಣ ಏನು ಅಂತ ನನ್ನ ಹತ್ರ ಹೇಳ್ಕೊಡುದ ರೋಸಿ? ಇವತ್ತು ನನ್ನ ಪರಿಸ್ಥಿತಿ ಏನು ಅಂತ ನೀನು ಅರ್ಥ ಮಾಡ್ಕೊಂಡಿದ್ದೀಯ? ಇಲ್ಲ, ನಾನು ಒಂಟಿ, ಏಕಾಂಗಿ. ನಮ್ಮ ತಂದೆಯವರು ನನ್ನ ಯೋಚನೆಯಿಂದಲೇ ಕೊರಗಿ ಕೊರಗಿ ಈ ಲೋಕನೇ ಬಿಟ್ಟರು. ರೋಸಿ, ನೀನಲ್ಲದೆ ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ನಮ್ಮ ತಂದೆಯವ್ರ ಹತ್ರ ಆಣೆ ಮಾಡಿದೆ. ಆವತ್ತಿನಿಂದಲೂ ನಿನ್ನನ್ನು ಎಷ್ಟು ಹುಡುಕದೆ ಎಲ್ಲೆಲ್ಲ ಅಲ್ಲದೆ ಗೊತ್ತಾ, ಸದ್ಯ ಇಷ್ಟು ವರ್ಷಗಳ ಮೇಲಾದರೂ ಸಿಕ್ಕಿದೆಯಲ್ಲ. ನಿನಗೀಗ ಸಿಕ್ಕಿರೋದು ಹಿಂದಿನ ರೋಸಿ ಅಲ್ಲ, ಆ ರೋಸಿ ಯಾವತ್ತೇ ಸತ್ತೋದು. ನನ್ನ ರೋಸಿ ನಾನು ಖಂಡಿತ ಸಾಯೋದಕ್ಕೆ ಬಿಡೋದಿಲ್ಲ. ಪಾಷಾಣವಾಗಿದ್ರೂ ಪುನಃ ಪ್ರಾಣ ಪಡ್ಕೊಳ್ಳೋ ಹಾಗೆ ಮಾಡ್ತೀನಿ, ನನ್ನ ಉನ್ನಾಗಿ ಮಾಡ್ತೀನಿ. ಒಣಗಿದ ಗುಲಾಬಿಗೆ ವರ್ಣ ಕೊಡೋಕ್ಕಾಗುತ್ತೆ, ಪರಿಮಳ ತುಂಬೋಕ್ಕಾಗುತ್ತೆ? ಇಲ್ಲ, ಸಾಧ್ಯವೇ ಇಲ್ಲ. ರೋಸಿ, ಶಾ ಚೆನ್ನಾಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ದೀಯಪ್ಪ, ನಿಮ್ಮ ಆಶೀರ್ವಾದ. ರೋಸಿ ನೆನ್ನೆಯಿಂದ ಯಾಕೋ ಹೀಗೆ ಇದ್ದಾಳಪ್ಪ. ನಾನು ಕಂಡಿದ್ದೆ ಅಂತ ಹೇಳಿದ್ಲ? ಹೇಳಿದ್ಲು. ಅವಳ ಮಾತು, ಕಥೆ, ರೀತಿ ನೀತಿ ಏನೋ ವಿಚಿತ್ರವಾಗಿದೆ. ಯಾಕೆ ಹೀಗಿದ್ದಾಳೆ, ಏನ್ ಸಮಾಚಾರ? ನಿಮ್ ತಂದೆ ಬಂದು ರೋಸಿ ಹತ್ರ ವಾದ ಮಾಡಿದ್ದು ನಿಮಗೆ ಗೊತ್ತಾ ಶಾ? ಗೊತ್ತಮ್ಮ, ಅದಕ್ಕೋಸ್ಕರನೇ ಅವ್ರನ್ನ ಕಾಡಿ ಬೇಡಿ ಕಣ್ಣೀರು ಸುರಿಸಿ ನಿಮ್ ಮನೆಗೆ ಓಡೋಡು ಬಂದೆ. ನೀವು ಯಾರು ಇರ್ಲಿಲ್ಲ. ಎಲ್ಲಿ ಹೊರಟು ಹೋದ್ರಿ? ನಾವು ಆವತ್ತೇ ಊರ್ ಬಿಟ್ಟು ಹೊರಟೋದು. ಒಂದು ದಿವಸ ರಾತ್ರಿ ರೋಸಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಲು. ದೇವ್ರ ದಯೆಯಿಂದ ಆ ಗಂಡಾಂತರದಿಂದ ಪಾರಾದ್ಲು. ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ ಅಂತ ಪೊಲೀಸ್ ಕೇಸಲ್ಲಿ ಸಿಕ್ಕು ಬಿದ್ದಿ. ಆಗ ದೇವರು ಬಂದಾಗ ಬಂದ್ರು. ಈ ಹೋಟೆಲ್ ಮ್ಯಾನೇಜರ್ ಪ್ರಸಾದ್ ಸ್ವಂತ ಹಣ ಖರ್ಚು ಮಾಡಿ ಕೇಸನ್ನು ಗೆದ್ದಿದ್ದು ಅಲ್ಲದೆ ತಮ್ಮ ಹೋಟೆಲ್ನಲ್ಲೇ ಕೆಲಸನೂ ಕೊಟ್ಟರು. ಅವರ ಋಣಾನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಪ್ಪ. ಅಮ್ಮ, ಒಂದು ಮಾತು ಕೇಳ್ತೀನಿ, ಈ ಹೋಟೆಲ್ ಮ್ಯಾನೇಜರ್ಗೂ ರೋಸಿಗೂ ಏನಾದರೂ ಅಂತದ್ದೇನು ಇಲ್ಲ ಅಂತ ನಿರ್ಭಯ ಪ್ರಮಾಣ ಮಾಡಿಕೊಡ್ತೀನಿ. ರೋಸಿಗೆ ಅಣ್ಣನ ಸಮಾನ, ತುಂಬಾ ಒಳ್ಳೆ ಮನುಷ್ಯಪ್ಪ. ಅಮ್ಮ, ನಾನೊಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ, ಅದು ಮುಗಿದ ತಕ್ಷಣ ರೋಸಿಗಿರೋ ಸಂಕೋಚ ಭಯ ಎಲ್ಲ ಹೋಗೋ ಹಾಗೆ ಮಾಡಿ ನಾನು ಅವಳು ಮದುವೆ ಆಗ್ತೀನಿ. ನೀವೇನು ಯೋಚನೆ ಮಾಡಿದ್ರಿ? ನಾನು ಬರ್ತೀನಿ. ರೋಸಿ, ¶¶
ತೆಗೆದರೆ ನಾನು ಬಾಯ ತೆಗಿಯಲ್ಲ. ಈ ಪಿಸ್ತೂಲ್ನ ಆ ಕಡೆ ತೆಗೀರಿ, ಮರೆತು ಬೆರಳಾಡಿಸ್ರು ನಾನು. ಧಮಾರ್ ಹೇಳು, ಇಲ್ಲಿ ಏಕೆ ಬಂದೆ? ಶೋಕ್ ಆಗಿ ಎಂಜಾಯ್ ಮಾಡೋಕೆ. ನಿಜ ಹೇಳು. ಹೇಳ್ತೀನಿ, ದೂರ ದೂರ ಹೇಳು. ಆ ಹುಡುಗಿ ನೆಡ್ಕೊಡಕ್ಕೆ. ಯಾವ ಹುಡುಗಿ? ಅವತ್ತು ರೈಲಲ್ಲಿ ನನ್ನ ಪ್ರಾರಬ್ಧ ಕ್ರಮ ಗಂಟು ಬಿದ್ದಲ್ಲ ಆ ಗುಬೇನ. ಎಕ್ಸ್ಕ್ಯೂಸು ಎಕ್ಸ್ಕ್ಯೂಸು, ಆ ಶ್ರೀಮತಿ ಹುಡುಗಿ ನಿಮ್ಮ ಹುಡುಗಿ ಅಂತ ಗೊತ್ತಾಗ್ಲಿಲ್ಲ. ದಯವಿಟ್ಟು ಸಿನಿಮಾನು ಸಿನಿಮಾನು ನಿಮ್ಮ ಪಿತ್ತೂರನ್ನ ಆ ಕಡೆ ತಿರುಗಿಸಿ ಎದೆ ಹೊಡ್ಕೊಳ್ತಾ ಇದೆ. ಆ ಹುಡುಗಿನ ಹಿಡಿಕೊಡ್ತೀಯಾ? ವಾ, ಇಲ್ಲ ಇಲ್ಲ, ನನ್ನ ಮಾತ್ರ ಕೊಲ್ಬೇಡಿ. ಮೊದಲಿಲ್ಲಿಂದ ಜಾಗ ಬಿಡು. ಬಿಡ್ತೀನಿ, ಜಾಗ ಬಿಡ್ತೀನಿ, ನಿಮ್ ತಲೆ ಮೇಲೆ. ನಾನು ಇಲ್ಲಿಗೆ ಬಂದಿದ್ದನ್ನ ಯಾರಿಗಾದ್ರೂ ಹೇಳಿದ್ರೆ ತೀರಿಸಿಬಿಡ್ತೀನಿ. ಹೇಳಲ್ಲ ಸರ್, ಹೇಳಲ್ಲ. ಏನದು, ಯಾರ್ದು ಕೂತ್ಕೊಂಡಿದ್ದು? ನಾನೇ ನಾನೇ. ಈಗ ರೂಮ್ಸಲ್ಲಿ ಒಬ್ಬೇ ಇರ್ತೀನಲ್ಲ, ಯಾರಾದ್ರೂ ಕೊಲೆಗಾರ ಬಂದುಬಿಟ್ರೆ ಅವ್ನಿಗೆ ಹಿಡಿಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ರಿ, ಬಟ್ಟೆಗಳೆಲ್ಲ ಒದ್ದೆ ಆಗಿಬಿಟ್ಟಿವೆ, ಬೆವ್ತ್ಕೊಂಡಿದ್ದೀರಿ. ಏನ್ ಸಮಾಚಾರ? ಅದೇ, ಬಾಯಿ ಒಣಗೋಗ್ಬಿಡ್ತಲ್ಲ, ನೀರು ಕುಡಿಯೋಣ ಅಂತ ಊಜೆ ಎತ್ತಿದೆ, ಬಟ್ಟೆ ಮೇಲೆ ನೆನ್ಬಿಟ್ಟು. ಕೊಲೆಗಾರ ನಮ್ ಹಿಂದೇನೆ ಸುತ್ತಾ ಇದ್ದಾನೆ ಅನ್ನೋದು ಗ್ಯಾರಂಟಿ. ನೀವು ನೋಡಿದ್ರ ಸಾರು? ಇಲ್ಲ, ಆ ತರಹ ಸೂಚನೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿದೆ. ನೋಡಿ ಬಾಬು, ನೀವು ಮಲ್ಕೊಳ್ಳುವಾಗ ಬಾಗಿಲು ಬೀಗ ಹಾಕೊಂಡು ಮಲ್ಕೊಳ್ಳಿ. ಬಾಬು, ಊಟ ಮಾಡಿದ್ರೆ ನೀವು? ಇಲ್ಲ ಇಲ್ಲ. ಯಾಕ್ರಿ ಊಟ ಮಾಡಿ ಮಲ್ಕಿ? ಬರಲ್ಲ ನಾನು. ಏಯ್ ಫೂಲ್, ನಾನಲ್ಲ, ನನ್ನ ಸ್ನೇಹಿತ. ತಕ್ಷಣ ಇಲ್ಲಿಂದ ಹೊರಟೋಗು. ಇದೇ ಇದ್ರೆ ಸಾಯ್ತೀನಿ, ನಾನಿರಲ್ಲ, ಹೋಗ್ತೀನಿ ಹೋಗ್ತೀನಿ. ಹಾಕದಿವೀಗ ಹಾಕ್ತಾ ಹಾಗೆ ಇದೆ. ಒಳಗೆ ಯಾಕೆ ಬಂದ ಬೋಡ್ಗುಂಡ? ಅಪ್ಪಬ್ಬಾ, ಇವನ್ ಡೇಂಜರು, ಬಹಳ ಡೇಂಜರು. ನನಗೆ ಯಾಕಪ್ಪ ಗ್ರಾಚಾರ? ನಾನು ಇಲ್ಲಿರಲ್ಲ, ನಾನು ಇಲ್ಲಿರಲ್ಲ, ಊರ್ಗೆ ಹೋಗ್ತೀನಿ, ತಿಟ್ಟಲು ಹೋಗ್ತೀನಿ. ಎಲ್ಲೋ ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಅಪರಾಧ ಮಾಡಿದೆ ಅಂತ ಪರಾರಿ ಆಗ್ತಾ ಇದೀಯಾ? ನೀನು ಓಡಿ ಹೋದ್ರೆ ಪೊಲೀಸ್ನವ್ರು ಬಿಟ್ಟು ಬಿಡ್ತಾರೇನು? ಪಾತಾಳ ಹೊಕ್ರು ಭೇತಾಳ ಹಿಡ್ಕೊಂಡು ಬಂದು ಬೆನ್ನು ಮುಳೆ ಮುರಿದೆ ಮುರಿತಾರೆ. ಬಾಬು ರಾಜೇಂದ್ರ ಪ್ರಸಾದ ವೆಂಕಟಗಿರಿಜಾ ರಮಣ ತಿಪ್ಟೂರು, ಇಷ್ಟು ಉದ್ದವಾದ ಹೆಸರಿಟ್ಟುಕೊಂಡು ಯಾವನೋ ಒಬ್ಬ ಬೋಡ್ಗುಂಡ ಹೆದರಿಸ್ತಾ ಅಂತ ಹೆದರ್ಕೊಂಡು ಓಡೋಗೋದಿಕ್ಕೆ ನಿನ್ನ ನಾಚಿಕೆ ಆಗಲ್ಲ? ಗಂಡಸಲ ನೀನು ಧೈರ್ಯ ತಂದುಕೋ, ಪೊಲೀಸ್ನವ್ರು ಸಹಾಯ ಮಾಡು, ಕಳ್ಳರನ್ನ ಕೊಲೆಗಾರನ್ನ ಹಿಡಿ, ಚಚ್ಚು ಚಟ್ನಿ ಮಾಡು. Thank you.
ಎದುರಿಗೆ ಇದೆಯಲ್ಲ ಗುಲ್ಬದನ್ ನಮಗೆ ಆ ಬೋರ್ಡ್ ಗುಡ್ಡಿಲ್ಲೇ ಇದ್ದಾನೆ ಮಜಾ ಮಾಡ್ತೇನೆ ತಿಳ್ಕೊಂಡಿದ್ದಿಲ್ಲ ನಾನು ತಿಂತು ಹೇಳ್ಕೊಡ್ತೀವಪ್ಪ ಇರಬಾರ್ದು ಏನಾಯ್ತು ಯಾಕ್ರಿ ಏನಾಯ್ತು ಅಂತ ಹೇಳಿ ಸರ್ ಎದೆ ಒಡೀತು ನೆತ್ತಿ ಸಿಡಿತು ಪ್ರಾಣವಾಯ್ತು ನಾನು ಇಲ್ಲಿರಬಾರ್ದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಇವತ್ತೇ ತಿಪ್ಪಿದ್ರೆ ಎತ್ಬಿಡ್ತೀನಿ ಸಾರು ಸಾರು ನೋಡಿ ನಮ್ಮಪ್ಪನ ಸೇರ್ಕೊಂಡು 5 ಜನ ಅಣ್ಣತಮ್ಮಂದ್ರಿಗೆ ನಾನು ಒಬ್ಬನೇ ಮಗ ಸಾರು ಇನ್ನೊಂದು ಲಿಮಿಟ್ ನಾನಿಲ್ಲಿದ್ರು ನನ್ನ ಪ್ರಾಣಕ್ಕೆ ಅಪಾಯ ಲಿಮಿಟ್ಟು ನಿಮ್ ರೂಮ್ ಲೈಟ್ ಉರಿತಾ ಇದ್ದ ನೋಡಿದೆ ಅನುಮಾನ ಆಯ್ತು ಒಳಗಡೆ ಬಂದ ರೂಮ್ ನ ಲೈಟ್ ಉರಿತಿದ್ ನೋಡಿದ್ರೆ ಇವನ ನನ್ನ ಎದೆ ಒಳಗಿನ ಲೈಟು ನಾ ಪೀಜ್ ಹೋಗಿದ್ದೀವಿ ನೋಡಿದ್ರೆ ಸಾರು ಯಾಕ್ರೆ ಹೆದರ್ಕೋತೀರಿ ನಿಮ್ ಪ್ರಾಣ ಬದಲಾಗಿ ನನ್ನ ಪ್ರಾಣ ಕೊಡ್ತೀನಿ ನನ್ನ ಪ್ರಾಣ ಹೋಗೋ ನಿಮ್ ಪ್ರಾಣ ತಗೊಂಡ್ ನಾನೇನ್ ಮಾಡ್ಲಿ ಸಾರು ನೋಡಿ ಬಾಬು ನಿಮ್ ಹಿಂದ್ಗಡೆ ಬೇಕಾದಷ್ಟು ಪೊಲೀಸ್ ಬಲ ಎಲ್ಲ ಇದೆ ನಿಮ್ಗೊಂದ್ ಚೂರು ಅಪಾಯವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಹೇಳಿ ಸಾರು ಆಗ ನೀವ್ ಇಲ್ಲಿಗೆ ಬಂದಿದ್ರಲ್ಲ ಆಗ ಅವನು ಇಲ್ಲಿದ್ದ ಸಾರು ಯಾವ ಅವನೇ ಗುಂಡು ಬೋರ್ಡ್ ಗುಂಡು ಅವತ್ತು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ನಮ್ಮನ್ನ ಫಾಲೋ ಮಾಡ್ದ ನೋಡಿ ಅವನೇ ಅವನು ಬಂದಿದ್ದೆ ಪಿಸ್ತೂಲ್ ಗುಂಡ ನನ್ನ ಎದೆಗೆ ಇಟ್ಬಿಟ್ಟಿದ್ದೆ ಏ ಆ ಹುಡುಗಿನೇನಾದ್ರೂ ನೀನ್ ಹಿಡ್ಕೊಟ್ಬಿಟ್ರೆ ನಿನ್ನ ಡಮ ಅರಿಸ್ಬಿಡ್ತೀನಿ ಆ ಸಾರು ನಾನು ಇಲ್ಲಪ್ಪ ದಮ್ಮಯ್ಯ ನಿನ್ ತಂಟಿ ನಾನು ಬರಲ್ಲ ಅಂದ್ಮೇಲೆ ಬಿಟ್ಬಿಟ್ಟ ಸಾರು ಸಾರು ಆ ಮೃತ್ಯುಂಜಯ ರಾವನೇ ಡಮಾರನಿಸ್ತವನಿಗೆ ಈ ಗುಬ್ಬಚ್ಚಿ ಒಂದ್ ಲೆಕ್ಕಾನೆ ಸರಿ ಈ ವಿಷಯ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ ನೀವು ಅಯ್ಯೋ ಆಗ್ಲೇ ಹೇಳ್ಬಿಟ್ಟಿದ್ರೆ ಆ ಬೋರ್ ಗುಂಡಿನ ಪಿಸ್ತೂಲ್ ಗುಂಡು ನನ್ನ ಎದೆ ಗುಂಡಿಗೆ ಹೊಡೆದು ಬಿಡ್ತಿತ್ತಲ್ಲ ಸರಿ ನಾವು ಹುಡುಕ್ತಾ ಇರೋ ದುರ್ಮಾರ್ಗಿಗಳಲ್ಲಿ ಇದಾರೆ ಅಂತ ಹಾಗಾಯ್ತು ನಾವ್ ಯಾತಕ್ಕೋಸ್ಕರ ಬಂದಿದ್ದೀವಿ ಅನ್ನೋ ವಿಷಯ ಅವ್ರು ತಿಳಿದ ಹಾಗೂ ಆಯ್ತು ನೋಡಿ ಮಿಸ್ಟರ್ ಬಾಬು ನಾವು ಈ ಕಳ್ಳರಿಗೆ ಹೆದರ್ಕೊಂಡು ಈ ಊರ್ನ ಬಿಟ್ಟು ಹೋದ್ರೆ ಏನ್ ಸಾಧಿಸ್ತಾಗಾಯ್ತು ಧೈರ್ಯವಾಗಿ ಎದುರಿಸ್ಬೇಕು ಅವನ್ ಹಿಡಿಬೇಕು ಶಿಕ್ಷಿಸ್ಬೇಕು ಬುದ್ಧಿ ಕಲಿಸಬೇಕು ನೋಡಿ
ಸತ್ಯ ಧರ್ಮ ಇವುಗಳು ಯಾವತ್ತೂ ಸಾವಿಲ್ಲ. ನೀವು ನಿರ್ಭಯವಾಗಿರಿ. ಅಯ್ಯೋ, ನೀವೇನು ನಿರ್ಭಯವಾಗಿರು ಅಂತ ಹೇಳ್ತೀರಾ ಸಾರು? ನಾನು ಈ ರೂಮ್ನಲ್ಲಿ ಹೆಂಗಿರ್ಲಿ? ಅಲ್ಲ, ಹಾಕದ್ ಬೀಗ ಆಗ್ದಂಗೆ ಇದೆ. ಆ ಬೋರ್ಡ್ ಗುಂಡ್ ಇಲ್ಲಿಗೆ ಹೆಂಗ್ ಬಂದ? ಹೌದು, ಬೀಗ ಹಾಕಿದ ಮೇಲೆ ಹ್ಯಾಗ್ ಬಂದವನ್ ಇಲ್ಲಿಗೆ? ಅನುಮಾನ ಬರುತ್ತೋ ಇಲ್ವೋ ಸಾರು? ಸಾರು, ನಾನು ಮಾತ್ರ ಈ ರೂಮ್ ಇದಲ್ಲ, ನಾನು ನಿಮ್ ರೂಮ್ಗೆ ಬಂದ್ಬಿಡ್ತೇನೆ. ಬರೀ ಹೋಗೋಣ, ನಡೀರಿ, ಧೈರ್ಯವಾಗಿ. ಯಾಕೆ ಹೀಗೆ ನಡೀತಾ ಇದ್ದೀರಿ ಗಂಡಸು ನೀವು? ಏನ್ರಿ ರಾತ್ರಿ ಶಬ್ದ? ಏ ಶಬ್ದ ಬಾಗಿಲ್ರಿ, ಶಬ್ದ ಯಾಕೆ ಹೆದರ್ಕೊಂಡ್ರಿ ಸಾರು? ನಾನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಿ ನಿಮ್ ಪಕ್ಕದಲ್ಲೇ ಇದ್ದೀನಿ. ಧೈರ್ಯವಾಗಿ ಮಲ್ಕೊಳ್ಳಿ. ನೋಡಿ, ನೀವಿಲ್ಲಿ ಮಲಗಿ, ನಾನು ಸೋಫಾದಲ್ಲಿ ಮಲ್ಕೊಳ್ಳಿ. ನಾನು ಬೇಡ, ದೊಡ್ಡವರು, ನೀವಿಲ್ಲಿ ಮಲ್ಕೊಳ್ಳಿ. ನಾನು ಪರವಾಗಿಲ್ಲ ರೀ, ನೋಡ್ರಿ ಸರ್ ಬಾಬು, ನೀವು ಮಲ್ಗಿ ಬನ್ನಿ. ನೀವು ಮಲ್ಕೊಳ್ಳಿ, ಇನ್ನು ತಗೊಳ್ಳಿ, ಇದನ್ನ ಹೊತ್ಕೊಳ್ಳಿ, ಹಾಕೊಳ್ಳಿ ದಿಂಬು. ದಿಂಬು ಬೇಡ, ಅದು ಸಾಕು, ಟ್ರಂಕ್ ಸಾಕು. ಸರಿ ಮಲಗಿ, ಬಿಟ್ಬಿಡ್ತೀವಿ ಎಲ್ಲ ಹೋಗಕ್ಕೆ. ಸಾರು ಸಾರು, ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ. ಸಾರಿ, ನಿಮ್ಮನ್ನೇ ಕಾಯ್ಕೊಂಡು ಕೂತಿದ್ದೀನಲ್ರಿ, ನಾನು ನಿದ್ರೆನೂ ಮಾಡಿದೆ. ಮಲ್ಕೊಳ್ಳಿ, ಧೈರ್ಯ ಮಲಗಿ. ನಾವು ಮಲಗ್ಕೋತೀನಿ, ನಾವು ಮಲಗಿದಾಗ ನಾನು ಬಿಟ್ಬಿಟ್ಟು ಹೋಗ್ಬೇಡಿ. ನಿಮ್ಮ ದಮ್ಮ ಆ ಓ ಕಲಿಯೋಣ ಅಂದಿದೆ.
ಸರ್ವಿಸ್ ಕಂಟ್ರೋಲ್ ರೂಮ್. ನಾನು ಹೋಟೆಲ್ ಸುವರ್ಣದಿಂದ ಮಾತಾಡ್ತಾ ಇದ್ದೀನಿ. ರೂಮ್ ನಂಬರ್ 8. ಗೊತ್ತಾಯ್ತಲ್ಲ ಬಾಬುನ ಯಾರು ಹೊತ್ಕೊಂಡು ಹೋಗಿದ್ದಾರೆ. ಕಾರ್ ನಂಬರ್ ನೋಟ್ ಮಾಡ್ಕೊಳ್ಳಿ, MSP 1115. ಗೋ ಆನ್ ಚೇಂಜ್ ದ ಕಾರ್. ಮನೆಗೆ ಈ ಕಾರ್ ಯಾರದು? ನಂದೇ ಸ್ವಂತ. ಸಿ ಸರ್ಟಿಫಿಕೇಟ್ ಅಲ್ಲಿ ಇದೆ ಸರ್. ಕೂತ್ಕೋ ಕಾರಲ್ಲಿ ನಡಿ. ಯಾರೋ ನಮ್ಮ ಹೋಟೆಲ್ ಕೆಟ್ಟ ಹೆಸರು ತಂದು ನಮ್ಮ ವ್ಯಾಪಾರ ಎಲ್ಲ ಕೆಡಿಸ್ಬೇಕು ಅಂತ ಈ ತರ ಮಾಡ್ತಾ ಇದ್ದಾರೆ. ನಮ್ಮ ಹೋಟೆಲ್ ಹಿಸ್ಟ್ರಿನಲ್ಲೇ ಈ ತರ ನಡೆದಿಲ್ಲ ಸರ್. ಐ ಸಿ. ನಿಮ್ಮ ಹೆಸರು? ಶ್ಯಾಮ್ ಸುಂದರ್. ಮದ್ರಾಸ್ ಏನ್ ಕೆಲಸ ಮೇಲೆ ಬಂದಿದ್ದೀರಿ? ಮೆಡಿಕಲ್ ರೆಪ್ರೆಸೆಂಟೇಟಿವ್ ನಾನು. ಮಿಸ್ಟರ್ ಬಾಬು ನಮ್ಮೂರಿನವರೇ, ಪಾಪ ಮದ್ರಾಸ್ ನೋಡ್ಬೇಕು ಅಂತ ಹೇಳಿದ್ರು ಕರ್ಕೊಂಡ್ಬಂದೆ. ಸರಿ, ಬಂದು ಒಂದು ಡೀಟೇಲ್ ರಿಪೋರ್ಟ್ ಬರ್ಕೊಟ್ಟು ಹೋಗಿ ಸರ್. ಈ ದ್ರೋಹ ಮಾಡಿರೋ ಗುಂಡಾಗಳನ್ನ ಹೇಗಾದ್ರೂ ಮಾಡಿ ಹಿಡಿದು ನಮ್ಮ ಹೋಟೆಲ್ ಬರುವಂತಹ ಕೆಟ್ಟ ಹೆಸರನ್ನ ತಪ್ಪಿಸ್ಬೇಕು ಸರ್. ಆಲ್ ರೈಟ್, ಬನ್ನಿ ಮಿಸ್ಟರ್ ಶ್ಯಾಮ್. ಕಾರ್ ಡ್ರೈವರ್ ಇವನೇ ಸರ್. ನಿಜ ಹೇಳಿದ್ರೆ ಬದುಕು ಹೊರಗಡೆ ಹೋಗ್ತೀನಿ, ಇಲ್ದಿದ್ರೆ. ನಾನು ಹೇಳೋದೆಲ್ಲ ನಿಜಾನೇ ಸರ್. ಮೊನ್ನೆ ಸೆಂಟ್ರಲ್ ಸ್ಟೇಷನ್ ಇಂದ ನಮ್ಮನ್ನು ಫಾಲೋ ಮಾಡಿದ್ದು ನಿನ್ನ ಕಾರ್ ತಾನೆ? ಅಲ್ಲ ಸರ್. ಆ ಕಾರ್ ಬೇರೆ ಯಾರಾದ್ರೂ ಉಪಯೋಗಿಸ್ತಾರಾ? ಇಲ್ಲ ಸರ್, ನಾನೊಬ್ಬನೇ. ಸರಿ, ಈಚ್ ಯಾವಾಗಲಾದ್ರೂ ಆ ಕಾರ್ ತಗೊಂಡು ಬೀಚ್ ಹೋಗಿದ್ದೀಯ? ಇಲ್ಲ ಸರ್. ನಿನ್ನ ರಾತ್ರಿ ಹೋಟೆಲ್ ಸುವರ್ಣ ನಿನ್ನ ಕಾರ್ ತಗೊಂಬಂದಿರ್ಲಿಲ್ಲ? ಇಲ್ಲ ಸರ್, ನನ್ನ ಮಾತು ನಂಬಿ. ನೀವ್ ಹೇಳ್ತಾ ಇರೋದು ಯಾವುದೋ ಗೊತ್ತಿಲ್ಲ. ರಾಸ್ಕಲ್, ಒಳ್ಳೆ ಮಾತೆಲ್ಲ ಜಗಲಲ್ಲ ನೀನು. ಹಾಕೊಳ್ರೆ ನೀನು. ಡೆಫಿನೆಟ್ಲಿ ಡ್ರೈವರ್ ಆ ಕಳ್ಳರ ಗ್ಯಾಂಗ್ ನಾನು. ನನಗೆ ಈ ಹೋಟೆಲ್ ಮೇಲೆ ತುಂಬಾ ಅನುಮಾನ. ನನಗೂ ಹಾಗೆ ಅನಿಸ್ತಾ ಇದೆ. ಈ ಕೊಲೆಗೆ ಸಂಬಂಧಪಟ್ಟ ಆ ಹುಡುಗಿನ ಕಂಡು ಹಿಡಿಬೇಕು ಅಂತ ಬಾಬನ ಜೊತೆಲಿ ಕರ್ಕೊಂಬಂದೆ. ಈ ಕಳ್ಳರ ಗುಂಪು ಅವನ್ನೇ ಹೊತ್ತು ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನು ಕಂಡು ಹಿಡಿಬೇಕಲ್ಲ. ಇವಾಗ ನೀವೇನು ಯೋಚನೆ ಮಾಡಿಬಿಡಿ ಸರ್. ಬಾಬು ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಕಳಿಸಿ ಈಗಲೇ ಎಲ್ಲ ಸ್ಟೇಷನ್ ಮೆಸೇಜ್ ಕಳಿಸ್ಬಿಡ್ತೀನಿ ಸರ್. ಜಸ್ಟ್ ಗುಡ್. ಏನಂದೆ? ಏನು ಅನ್ಲಿಲ್ಲ ತಾಡು. ಏನ್ ತಡೆಯಲಾರದೆ ನಾಲ್ಗೆ ಸ್ವಲ್ಪ ತೊದರ್ತು ಅಷ್ಟೇ. ನಿಮ್ಮ ಊರಿಗೆ ಹೋಗದೆ ಇದ್ರೆ ಕೊಂದು ಬಿಡ್ತೀನಿ ಅಂತ ಹೇಳಿಲ್ಲ? ಹೇಳಿದ್ರಿ ಸಾರು. ಮತ್ತೆ ಯಾಕೆ ಹೋಗ್ಲಿಲ್ಲ? ನಾನೇನು ಮಾಡ್ಲಿ ಸಾರು, ಇಲ್ಲಿದ್ರೆ ನೀವು ಸಾಯಿಸ್ತೀನಿ ಅಂತೀರ, ಹೊರಟೋದ್ರು ಪೊಲೀಸರು ಸಾಯಿಸ್ತೀನಿ ಅಂತಾರೆ. ಒಳ್ಳೆ ಪಾಸಿಟಿವ್ ಬಂತಲ್ಲಪ್ಪ. ಬೀಗಲ್ ರಾಕ್ನಾಗಿರೋ ನಿಮ್ ತಲಕಾಯಿ ನೋಡಿದಾಗಲೇ ನಾನು ಸತ್ತೋದೆ. ತಿರ್ಗಾ ಸಾಯೋದು ಯಾಕೆ ಹೇಳಿ ಸಾರು? ಕೊಂದು ಬಿಡ್ತೀನಿ, ಜಾಗ್ರತೆ. ಈಗ ನಾನು ಬದುಕಿದ್ರು ಸಾರು. ಅಯ್ಯೋ, ತಿಪ್ಟೂರ್ಗೆ ಹೋಗೋದು ಯಾವಾಗಪ್ಪ ನಾನು? ವಿಲಾಸಿನಿ, ಢಂಕಿನಿ, ಲಂಕಿನಿ,
ಈಗ ಯಾವ ನಾಮಧೇಯೋ ಪಂದಿಯೋ ಎಂದರಿಯದೆ ಕುಗಿದನೆ ಈ ನಾರೀಮಣಿ. ಅಮ್ಮ ಅವರಿಗೆ ಶತನಾಮಾವಳಿ, ಆದ್ರೆ ನಿನಗೆ ಸಹಸ್ರನಾಮಾವಳಿ. ತಿಪ್ಟೂರ್ ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟಗಿರಿಜಾರಮಣನಿಗೆ ಎಂಥ ಗತಿ ಬಂತು. ರೈಲ್ವೆ ಕಂಪಾರ್ಟ್ಮೆಂಟ್ ಅಲ್ಲಿ ಕಾಣುವಂತ ಹೆಣ್ಣುಗಳು ಚಮಕ್ ಚಮಕ್ಕೆ ಬೆಡಗು ಬಿನ್ನಾಣಿಕೆ ಬಾಯ್ ಬಿಟ್ರೆ ಇಂಥ ಗತಿನೇ. ಆಗೇನೋ ತಿಳುವಳಿಕೆ ಇರಲಿಲ್ಲ, ಬಾಯ್ ಬಿಟ್ಟೆ. ಈಗ ಬಿಡ್ತೀನ? ಈಗ ಪ್ರತ್ಯಕ್ಷವಾಗಿ ರಂಭೆ ಎದುರು ಬಂದು ನಿಂತ್ಕೊಂಡು ತಿಪ್ಟೂರ್ ಬಾಬು ಬಾ ಬಾ ಅಂದ್ರು ಕೂಡ ತಿರುಗು ಕೂಡ ನೋಡಲ್ಲ. ಬೋರೆ ನೋಟ ಬಾಣಕ್ಕೆ ತಲ್ಲಣಿಸಿ ತುಟಿಯ ಜೇನ ಸವಿಯಲೆಂದು ಬಯಸಿ ಅಹಲೊಟ್ಟೆ ಹೊಡೆದುಕೊಳ್ಳುವ ಬಾಯ್ ಸೊಲ್ಲ ಸುರಿಸಿ ಬರುವ ಓಹೋ ಬಲು ಧೀರ ಗಂಡೇನಿನ ಜಾಣತನ ನಾನು ಕಂಡೇ. ಬೋರೆ ನೋಟ ಬಾಣಕ್ಕೆ ತಲ್ಲಣಿಸಿ ತುಟಿಯ ಜೇನ ಸವಿಯಲೆಂದು ಬಯಸಿ ಅಹಲೊಟ್ಟೆ ಹೊಡೆದುಕೊಳ್ಳುವ ಬಾಯ್ ಸೊಲ್ಲ ಸುರಿಸಿ ಬರುವ ಓಹೋ ಬಲು ಧೀರ ಗಂಡೇನಿನ ಜಾಣತನ ನಾನು ಕಂಡೇ. ಅನುಮಾನ ಬರುವಂತ ಯಾವ್ದಾದ್ರೂ ಘಟನೆ ನಡೆದಿದೆಯೇ? ಅನುಮಾನ ಬರುವಂತ ಘಟನೆ ಅಂದ್ರೆ ಜೂಜು ಕಳ್ತನ? ರೋಸಿ, ಈ ಹೋಟ್ಲ್ ಮುಂದಿಟ್ಕೊಂಡು ಒಂದು ಭಾರಿ ಕಳ್ಳರ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ಅಂತ ನನ ನಂಬಿಕೆ ಆದ ಸ್ಥಳದಿಂದ ಸುದ್ದಿ ಬಂದಿದೆ. ಆದ್ರಿಂದ ಈ ಸ್ಥಳದಲ್ಲಿ ನೀನು ಕೆಲಸ ಮಾಡೋದು ನನಗೆ ಸ್ವಲ್ಪ ಕೂಡ ಸಮ್ಮತಿ ಇಲ್ಲ. ತಕ್ಷಣ ಇದನ್ನ ರಿಸೈನ್ ಮಾಡು. ಇಲ್ಲ,
ನಾನ್ ರಿಸೈನ್ ಮಾಡೋಲ್ಲ. ರೋಜಿ, ನಾನ್ ಹೇಳ್ತಾ ಇದ್ದೀನಿ, ಈ ಹೋಟ್ಲ್ ನಿನ್ ಕೆಲಸ ಮಾಡ್ ಕೂಡ್ದು. ನೋಡಿ, ನಿಮ್ ವಿಷಯ ನೀವು ನೋಡ್ಕೊಳ್ಳಿ, ನನ್ ವಿಚಾರ ನಿಮ್ಗೆ ಯಾಕೆ? ಆ ಹೋಟೆಲ್ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ನಾನ್ ನಂಬಲ್ಲ. ನನ್ನ ಜನ್ಮದಲ್ಲಿ ಮರೆಯದಿರೋ ಅಂತ ಉಪಕಾರ ಮಾಡಿದ್ದಾರೆ ಆ ಹೋಟೆಲ್ ಮ್ಯಾನೇಜರ್. ರೋಜಿ ರೋಜಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಯಾವ ಕಾರಣದಿಂದ ನೀನ್ ಈ ರೀತಿ ಬದಲಾವಣೆ ಆಗೋಗ್ಬಿಟ್ಟೆ ಹೇಳು ರೋಜಿ ಹೇಳು. ಬಿಟ್ಬಿಟ್ರ? ಇಲ್ಲ ಸರ್, ಅವನ್ ಲಾಕ್ಅಪ್ನಲ್ಲಿ ಇಟ್ಟಿದ್ದಾರ. ನಮ್ಮ ರಹಸ್ಯಗಳನ್ನೇನು ಹೇಳಿಲ್ವಲ್ಲ? ಇಲ್ಲ ಸರ್, ಪೊಲೀಸರು ಅವನ್ ಬಾಯಿ ಬಿಡಿಸೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ರು, ಆದ್ರೆ ಅವನ್ ಬಾಯಿ ಬಿಡ್ಲಿಲ್ಲ ಸರ್. ಓ ವೆರಿ ಗುಡ್. ಸಿಐಡಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರು ರೋಜಿ ಮನೆಗೆ ಹೋಗಿ ಏನೇನೋ ಮಾತನಾಡಿದ್ರು, ನನಗೊಂದೂ ಕೇಳಿಸ್ಲಿಲ್ಲ ಸರ್. ಆಲ್ ರೈಟ್, ಇವನ್ನ ಭದ್ರವಾಗಿ ನೋಡ್ಕೋ. ವೆರಿ ಗುಡ್ ಸರ್.
ಮನೆಗೆ ತಿರುಗುತ್ತೇನು. ಇಷ್ಟು ದಿನ ನಂಬಿಕೆಯಿಂದ ಕೆಲಸ ಮಾಡಿದ್ದೀನಿ ಸರ್. ನಾನು ತಾನೇ ನಿನಗೇನು ಕಮ್ಮಿ ಮಾಡಿದ್ದೀನಿ? ಇಲ್ಲಿ ಏನು ಅರೆ ಆಗಿದೆ ಅಂತ ರಾಜೀನಾಮೆ ಕೊಡ್ತಾ ಇದೀಯಾ? ಹಾಗಲ್ಲ ಸರ್. ರೋಸಿ, ಯಾವ ಸ್ಥಿತಿಲಿ ನಾನು ನಿನ್ನ ಇಲ್ಲಿ ಕರ್ಕೊಂಬಂದೆ, ಏನೇನು ಸಹಾಯ ಮಾಡಿದೆ ಎಲ್ಲ ಜ್ಞಾಪಕ ಇದೆ ತಾನೇ? ಆ ಉಪಕಾರ ನಾನು ಯಾವತ್ತೂ ಮರೆಯುವಲ್ಲ ಸರ್. ಯಾವುದೋ ಸ್ವಂತ ಕಾರಣದಿಂದ ನಾನು ಈ ಊರು ಬಿಡಬೇಕಾಗಿದೆ. ಕರುಣೆ ತೋರಿಸಿ ನನ್ನನ್ನು ಕಳಿಸ್ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ. ಹ್ಞೂ ಅನ್ನಿ ಸರ್, ಈ ಸಹಾಯ ನಾನು ಸಾಯೋವರೆಗೂ ಮರೆಯಲ್ಲ. ಈ ಪರಿಸ್ಥಿತಿನಲ್ಲಿ ನೀನು ಕಳಿಸ್ಕೊಡೋದು ಸಾಧ್ಯವೇ ಇಲ್ಲ. ನಿನ್ನ ಕಾಂಟ್ರಾಕ್ಟ್ನಲ್ಲಿ ಇನ್ನೂ 6 ತಿಂಗಳು ಬಾಕಿ ಇದೆ ಅನ್ನೋದನ್ನು ಮರಿಬೇಡ ರೋಸಿ. ಸರ್, ಅಲ್ಲಿವರೆಗೂ ನೀನು ಕಳಿಸ್ಕೊಡೋದು ಸಾಧ್ಯವೇ ಇಲ್ಲ. ಸರ್, ಇನ್ನೊಂದ್ಸಲ ಈ ವಿಷಯ ಚರ್ಚೆ ಮಾಡಿದ್ರೆ ನಮ್ಮ ಹೋಟೆಲ್ ನಿಮ್ಗೆ ಹಿಡಿಸಿದೆ ತಾನೆ? ಪರವಾಗಿಲ್ಲ ಸರ್, ಆದ್ರೆ ನಮ್ಮ ಬಾಸ್ಗೆ ಹೋಟೆಲ್ನಲ್ಲಿ ಇರೋದೇ ಅಭ್ಯಾಸ ಇಲ್ಲ ಸರ್. ಒಂದ್ ವೇಳೆ ಇಳ್ಕೊಳ್ಳೇಬೇಕು ಅಂದ್ರೆ ಈ ಹೋಟ್ಲು ಪೂರ್ತಿ ಖರೀದಿ ಕೊಂಡ್ಕೊಳ್ತಾರೆ, ಆದ್ರೆ ಇನ್ಯಾರು ಇರಬಾರ್ದು. ನನಗೂ ಅಷ್ಟೇ, ಈ ಹೋಟ್ಲು ಪೂರ ಕೊಟ್ಬಿಡೋದಕ್ಕೆ ಇಷ್ಟ, ಆದ್ರೆ ಇರೋರ್ನೆಲ್ಲ ಹೋಗುವುದು ಅಷ್ಟು ಮರ್ಯಾದೆ ಇಲ್ಲ ನೋಡಿ. ಅದಕ್ಕೋಸ್ಕರ ಸಪರೇಟ್ ಆಗಿರೋ ಒಂದು ಒಳ್ಳೆ ರೂಮ್ ಕೊಟ್ಬಿಡಿ ಸರ್. ಅದಕ್ಕೇನಂತೆ ಫಸ್ಟ್ ಕ್ಲಾಸ್ ರೂಮ್ ಕೊಡ್ತೀನಿ. ಹೇ, ಬಾಸ್ಗೆ ರೂಮ್ ಏನಾದ್ರೂ ಮನ್ಸ್ ಕೊಬ್ದಾ ಹೋದ್ರೆ ಬಾಸ್ ಸೊಂಟ ಮರಿತಾರೋ? ಮ್ಯಾನೇಜರ್ ಸರ್, ನಮ್ ಬಾಸ್ಗೆ ಸಿಂಗ್ಪುರ್ನಲ್ಲಿ 10 ರಬ್ಬರ್ ತೋಟ ಇದೆ, 2 ಫ್ಯಾಕ್ಟ್ರಿ ಇದೆ, 8 ಬಂಗ್ಲೆ ಇದೆ. ಅವ್ರ ಸ್ವಂತ ವಿಮಾನದಲ್ಲಿ ಈ ಊರಿಗೆ ಬಂದು ಇಳ್ಕೋತಾ ಇದಾರೆ, ಅದು ಇಲ್ಲಿ ಬಂಗ್ಲೆ ಕೊಂಡ್ಕೊಳ್ಳಕ್ಕೆ. ಅಂತ ಅವರು ನಿಮ್ ಹೋಟ್ಲಲ್ಲಿ ಇಳ್ಕೊಳ್ಳೋದಕ್ ಹೋಗ್ತಾರೆ ಅಂತ. ಬಾಸ್ ಬಂದ್ಬಿಟ್ರು. ಇಲ್ಲಿ ನಿಮಗೆ ಯಾವ ಅನಾನುಕೂಲವಾಗಿ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಕ್ಷಮಿಸ್ಬೇಕು ಕ್ಷಮಿಸ್ಬೇಕು, ನನಗೆ ಬರೋದು ಎರಡೇ ಭಾಷೆ, ಒಂದು ಇಂಗ್ಲಿಷು ಇನ್ನೊಂದು ಕನ್ನಡ. ನಾನು ಕನ್ನಡದವನೇ, ಅಚ್ಚ ಕನ್ನಡದವನು. ಹುಟ್ಟಿದ ಅರಸೀಕೆರೆ, ಬೆಳೆದಿದ್ದ ಸರೇಕೆರೆ, ದುಟ್ಟು ಬಿಡಿಸಿದ್ದು ಮಾವನಕೆರೆ, ಓದಿದ್ದು ಹೊಳಲಿಕೆರೆ, ಬರೆದಿದ್ದು ನೊಳವಿನಕೆರೆ, ಜಾಗ ಬಿಟ್ಟಿದ್ದು ದಾವಣಗೆರೆ. ಈಗ ಸೆಟ್ಲ್ ಆಗಿರೋದು ಸಿಂಗಾಪುರ್. ಅಯ್ಯೋ, ಈಗ ಸೆಟ್ಲ್ ಆಗಿರೋದು ಸಿಂಗಾಪುರ್. ಸಿಂಗಾಪುರ್. ನಮ್ಗೆ ಯಾವತ್ತು ಹೋಟೆಲ್ ಅಂತ ಅಭ್ಯಾಸವಿಲ್ಲ. ನೀನು ಕನ್ನಡ ಮಾತಾಡದೆ ನೋಡು, ಅಭಿಮಾನಕ್ಕೋಸ್ಕರವಾಗಿ ನಾವಿತ್ತು ಇಲ್ಲಿ ಇಳ್ಕೋಬೇಕಾಗಿದೆ. ನಾವಿವತ್ತು ಇಲ್ಲಿ ಇಳ್ಕೋಬೇಕಾಗಿದೆ, ಇಳ್ಕೋಬೇಕಾಗಿದೆ. ಲಗೇಜ್ ಲಿಕ್ ಮಾಲಕ್ ಮನಿ ಡಂಕನಗ ಡಂಕನಗ ಪೀರಂ ಪೀರಂ ಜಿಯಾ ಜಿಯಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ ಸಿಕ್ಲಿಕ್ ಮಾ. ಓಹೋ, ಪರವಾಗಿಲ್ಲ ಪರವಾಗಿಲ್ಲ, ಆದ್ರೆ ಸ್ವಲ್ಪ ಸೆಕೆ ಜಾಸ್ತಿ. ಸೆಕೆ ಜಾಸ್ತಿನೇ, ಹಾಗಾದ್ರೆ ಏನಾದ್ರು ಕುಡಿಯೋದಕ್ಕೆ? ಡೋಂಟ್ ವರಿ ಡೋಂಟ್ ವರಿ, ನಾವು ಕುಡಿಯೋ ಪಾನೀಯ ಒಂದು ಇಲ್ಲಿಲ್ಲ, ಎಲ್ಲ ಕಸ್ಟಮ್ಸ್ ಆಫೀಸ್ ಅಲ್ಲಿದೆ, ನಾವೇ ಪುರುಷರು ಹೋಗೋಗ್ ತರಬೇಕು. ಈಗ ನಾವು ಅರ್ಜೆಂಟ್ ಆಗಿ ಬೆಂಗಳೂರು ಮೇಲ್ ಹೋಗ್ಬೇಕಾಗಿದೆ. 3 ಟಿಕೆಟ್ಸ್ ನೀವು ಬುಕ್ ಮಾಡಬೇಕು. ಒಂದು ಫಸ್ಟ್ ಕ್ಲಾಸ್, 2 ಥರ್ಡ್ ಕ್ಲಾಸ್. 2 ಥರ್ಡ್ ಕ್ಲಾಸ್ ನಾವೀಗ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕಾಗಿದೆ. ಆದ್ರಿಂದ ಮ್ಯಾನೇಜರ್, ಕಮಾನ್, ಆ ಬಾಕ್ಸ್ ಅಲ್ಲಿ 3 ಲ್ಯಾಕ್ಸ್ ಕ್ಯಾಶ್ ಇದೆ. ಅದು ಇಲ್ಲಿದ್ರೆ ಈ ರೂಮ್ ನಲ್ಲಿ ನೋ ಫಿಯರ್, ಏನು ಪ್ರಮಾದ ಇಲ್ಲ ತಾನೆ? ಅಬ್ಸಲ್ಯೂಟ್ ಇಲ್ಲ ಸರ್, ನೀವು ಹೆದರ್ಕೊಂಡೇ ಬೇಡಿ ಸರ್. ಇಲ್ಲಿ ಕೋಟಿ ರೂಪಾಯಿ ಬಿದ್ದಿದ್ರು ಅಲ್ಲೆಲ್ಲ ಕುಳಿತಾ ಬಿದ್ದಿರುತ್ತೆ. ಇದನ್ನ ನಿಮ್ಮ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ. ಇದನ್ನ ನೀವು ನಿಮ್ಮ ಅಂದಮೇಲೆ ನಾನು ಧೈರ್ಯವಾಗಿರ್ಬೋದು. ಅಬ್ಸಲ್ಯೂಟ್ಲಿ ಧೈರ್ಯವಾಗಿರ್ಬೋದು. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಾ ಬರಲೆ. ಥ್ಯಾಂಕ್ ಯು ಥ್ಯಾಂಕ್ ಯು.
ಬರ್ತೀನಿ ಓಕೆ? ಯೆಸ್ ಸರ್. ವೆರಿ ಗುಡ್ ವೆರಿ ಗುಡ್. ಪಕ್ಕದಲ್ಲಿ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇದೆ, ಅಲ್ಲಿ ಕೂತ್ಕೊಳ್ಳಿ. ಅರ್ಚಿಕೊಂಡ್ರೆ ಅರ್ಜೆಂಟ್ ಆಗಿ ಬರಬೇಕು, ಅರ್ಚಿಕೊಂಡ್ರೆ ಅರ್ಜೆಂಟ್ ಆಗಿ ಬರಬೇಕು. ಕಿಶನ್ ರಾಜೇಂದ್ರ ಮಾರ್ಕೆಟ್ ಇದಾರಲ್ಲ ಅದ್ರದ್ದು ಪೀಚೆ ನಮ್ದು ಬಡಾ ದುಕಾನ್ ಹೈ, ಬಡಾ ದುಕಾನ್ ಹೈ. ಉಸಿ ಆಸಿ, ನೀವು ಬೆಂಗಳೂರಿಗೆ ಬಂದ್ರೆ ನಮ್ದು ದುಕಾನ್ಗೆ ಜರೂರ್ ಬನ್ನಿ, ಜರೂರ್ ಬನ್ನಿ. ಮಿಸ್ ಪ್ರಭಾವತಿ. ಕೋಲ್ಡ್, ತುಂಬಾ ಕೋಲ್ಡ್. ಅಂಕಾರಾಜಿ ಹೇಳಿಸಿದಾರೆ ನಿಮ್ದಿಗೆ ಮಾನ ಮರ್ಯಾದೆ ಇಲ್ಲ, ಆಯ್ತಾ ತಿಂದ್ರೆ ಅವ್ರಿಗೆ ಇನ್ಸಲ್ಟ್, ಇನ್ಸಲ್ಟ್. ಅರೆ ಬಲ್ಕಾದಿ ಬಲ್ಕಾದಿ, ಆಯ್ತಾ ಹೊಗೆ ಹೊಡೆದು ಉನ್ಕೋ ವಾಕ್ಯ ಹೋದಾರೆ. ಐಸಾ ಹೊಗೆ ಬಿಡದೆ ಹೋದ್ರೆ ನಮ್ಗೆ ವಾಂತಿ ಹೋತಾಯ್ ಮಾಲೂಮ್. ನಿಮ್ದು ಲೇಡಿಗೆ ಕೇಳಿ ಹೊಗೆ ಬೇಕು ಇಲ್ಲ ವಾಂತಿ ಬೇಕು. ನಾವು ಚುಟ್ಟ ಕುಡಿದೆ ಹೋದ್ರೆ ನಮ್ಗೆ ಸೀರದು ನಿಲ್ಲಲ್ಲ ಮಾಲೂಮ್. ಯು ವಾಂಟ್ ವಾಟ್ ಹಾಟ್ ಚಾಟ್ ವಟ್. ಕಟ್ಟಡಿಗೆ ಬಂತು ಪ್ರಭಾವತಿ. ರೆಸ್ಟೋರೆಂಟ್ ಕು ಜಾಕು ನಾಷ್ಟಾ ಕರ್ಕೆ ಆಯಂಗೆ? ಬಿರಿಯಾನಿ ಲಾ ಮಟನ್ ಚಾಪೀಸ್
ಶುಕ್ರಿಯಾ, ಬಹುತ್ ಬಹುತ್ ಶುಕ್ರಿಯಾ. ಮಿಸ್ ಪ್ರಭಾವತಿ ದೇವಿ, ಆ ಗಾಡಿದ ಒಳಗೆ ಗಿಡ್ಡು ಇದ್ದಾನೆಲ್ಲ, ಗಿಡ್ಡು ದಾರಿ ಉದ್ದಕ್ಕೂ ಅಠೇ ಅಠೇ ಕರ್ಕೇಶಿ ಅಂತಾನೆ. ಆ ರಾತು ಕೈಸಾ ನಿದ್ರೆ ಬರ್ತಾರೆ. ಬಹಳ ನ್ಯೂಸೆನ್ಸ್ ರೀ, ಜೊತೆಗೆ ಹಾಳ್ ಚುಟ್ಟ ಬೇರೆ ಅಪಹ್ಯ. ಅರೆ ಹಮ್ಕು ಛೋಡೋ, ಈ ದಪ್ಪ ಅವರಿಗೆ ಚುಟ್ಟಾಗೆ ಹಿಡೀಲಿ, ಅವ್ರದಿಗೆ ಕುತ್ತಿಗೆ ಹಿಡಿದಿ ಆಚೆಗೆ ನೂಗ್ತಾರೆ, ಆಚೆಗೆ ನೂಗ್ತಾರೆ. ಆಗ ಏ ಬಿರಿಯಾನಿ ಇವತ್ತೊಂದು ನೆನ್ನೆದು ಇವತ್ತೊಂದು ಕಾಯಿ ಕಾಯಿ. ಕೈಸಾ ಹೈ ಬಿರಿಯಾನಿ, ಅಚ್ಚಾ ಇದಾರೆ ಅಲ್ಲ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಾಯಿಯೇ ಕಾಯಿಯೇ. ನೋಡೋಣ. ಕಾನ್ಸ್ಟೇಬಲ್ ಸರ್, ಇವಳನ್ನ ಸ್ಟೇಷನ್ ಕರ್ಕೊಂಡು ಹೋಗಿ. ಎಲ್ಲಿ ಕರ್ಕೊಂಡು ಬರಬೇಕು ಅಂತ ನಾನು ಜೋಲಾರ್ಪೇಟೆಯಿಂದ ಫೋನ್ ಮಾಡ್ತೀನಿ. ಸರಿ ಸರ್, ಕರ್ಕೊಂಡು ಹೋಗಿ. ಶ್ಯಾಮ್ ಸುಂದರ್ ನಿಮ್ಗೆ ಗೊತ್ತಾ? ಅವ್ರ ಹತ್ರ ಒಂದ್ ಮಾತು ಹೇಳ್ಬೇಕಾಗಿತ್ತು. ಏನ್ ಹೇಳ್ಬೇಕಾಗಿತ್ತು? ಏನ್ ಹೇಳ್ಬೇಕಾಗಿತ್ತು? ರೋಸಿ ತಾನ್ ಮಾಡಿದ ತಪ್ಪಿಗೆ ತನ್ನ ತಾನೇ ಶಿಕ್ಷಿಸ್ಕೊಂಡ್ಲು ಅಂತ ಹೇಳ್ತೀರಾ? ರೋಸಿ, ಹೌದು ಶ್ಯಾಮ್ ಸುಂದರ್ ನಿಮ್ಗೆ ಚೆನ್ನಾಗಿ ಗೊತ್ತಾ? ಅವ್ರನ್ನ ಹೇಗ್ ಮರೆಯಕ್ಕಾಗುತ್ತೆ ಹೇಳಿ. ಯಾರು ನೀನು? ನಾನು ಹೇಗೆ ಗೊತ್ತು ನಿನಗೆ? ಈ ಸ್ಥಿತಿಯಲ್ಲಿ ನಿಮ್ ಕಣ್ಣಿಗೆ ಬೀಳ್ತೀನಿ ಅಂತ ಕನಸಿನಲ್ಲಿ ಅನ್ಕೊಂಡಿರ್ಲಿಲ್ಲ. ನಂಗೊಂದೇ ತೃಪ್ತಿ, ಈ ಪಾಪಿ ಜೀವಕ್ಕೆ ನಿಮ್ ಮುಂದೆ ಕೊನೆಯಾಗೋ ಅದೃಷ್ಟ ಬಂತು. ನಿನ್ನ ಖಂಡಿತ ಸಾಯೋದಕ್ಕೆ ಬಿಡೋದಿಲ್ಲ, ನಿನ್ನ ಬದುಕಿಸ್ಕೊಳ್ಳೇಬೇಕು. ಸಾಧ್ಯವಿಲ್ಲ, ಬದುಕಿಸ್ಕೊಳ್ಳೇಬೇಕು. ಸಾಧ್ಯವಿಲ್ಲ, ನಾನು ಕೊಲೆಗಾರರ ಗುಂಪಿನವಳು,
ರಾಕ್ಷಸನ ಕೈ ಬೊಂಬೆ ಶ್ಯಾಮ್. ಹೇಳು ಗೌರಿ, ಯಾರು? ಇಲ್ಲ, ನಿಮ್ ಈ ಸ್ಥಿತಿಲಿ ಬಿಟ್ಟು ನಾನು ಹೋಗ್ಲಿ. ಮೊದಲು ನಿನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಮೇಲೆ ಹೋಗ್ತೇನೆ. ಅಲ್ಲಿವರೆಗೂ ಅಲ್ಲಿವರೆಗೂ ನಾನು ಹೇಗೂ ಬದುಕಿರಲ್ಲ. ನಾನು ಪಾಷಣ ನನಗೆ ಬಿಟ್ಟಿದ್ದೀನಿ. ಯಾವ ಕೆಲಸಕ್ಕೂ ಬಾರದೇ ಇರೋ ನನಗೋಸ್ಕರ ಏನು ತಿಳಿದೇ ಇರೋ ಒಬ್ಬ ಸಹಾಯಕನ ಪ್ರಾಣ ಬಲಿಯಾಗೋದು ಬೇಡ. ರೋಜಿ, ರೋಜಿ, ನಾನು ಹೇಳ್ತಾ ಇದ್ದೀನಿ, ಸಹಾಯಕ್ಕೆ ಮುಂಚೆನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ತೃಪ್ತಿ ನನಗೆ ಕೊಡಿ ಶ್ಯಾಮ್. ಹೋಗಿ ಶ್ಯಾಮ್, ಹೋಗಿ. ಇವಳನ್ನ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಸರಿ ಸರಿ. ಹೆಂಗಿನ ಕಾಡ್ದಂಗೆ
ಮ್ಯಾನೇಜರ್. ಹಾಕ್ಲೇಬೇಕು ಕಳ್ಳ ರ್ಯಾಸ್ಕಲ್, ಮಾತು ಮಾತ್ರ ಬೆಳ್ಳಿಲ್ ಕೂದಲು ತೆಗೆದಾಗೆ, ಮಾಡೋದು ಮಾತ್ರ ಮನಿ ಹಾಳ ಕೆಲಸ. ಲೇ,
ಈ ಕೇಸ್ ಮುಗಿಸ್ಕೊಂಡು ನೀನು ಹೊರಗಡೆ ಬಾ. ನಿನ್ನ ನಾನು ತೆಂಗಿನಕಾಯಿ ಸುರಿದಂಗೆ ಸುರಿಲಿಲ್ಲ. ನನ್ನ ಹೆಸರು ಬಾಬು ರಾಜೇಂದ್ರ ಪ್ರಸಾದ್ ವೆಂಕಟ ಗಿರಿಜಾರಮಣ ಚುಟ್ಟು ಅಲ್ವೇ ಅಲ್ಲ ಅಲ್ವೇ ಸರ್. ಸಾರೋ ಸಾರೋ, ನಾನು ಅವತ್ತೇ ಹೇಳಿಲ್ಲ ನಿಮ್ದು ಚುರುಕಾದ ತಲೆ ಹೇಗಾದ್ರೂ ಮಾಡಿ ಕೊಲೆಗಾರರ ಕಂಡು ಹಿಡಿದೆ ಹಿಡಿತೀರ ಅಂತ ಹಿಡಿದು ಬಿಟ್ರಿ ಸಾ, ಹಿಡಿದು ಬಿಟ್ರಿ. ಪಾಪ ಮೃತ್ಯುಂಜಯರಾವನ ಮಗಳ ಮದುವೆಗೆ ಅಂತ ತಗೊಂಡಿದ್ದು ಒಡವೆ ಇದು. ನೋಡಿ, ಕೇಸ್ ಮುಗಿದ ತಕ್ಷಣ ಈ ಒಡವೆಗಳನ್ನೆಲ್ಲ ಅವ್ರ ಮನೆಗೆ ತಲುಪಿಸ್ಬಿಡಿ. ಎಸ್ ಸರ್. ಮಿಸ್ಟರ್ ಬಾಬು, ಬಹಳ ಸಂತೋಷ, ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ. ಏನು ಇನ್ನು ನೀವು ಸಂತೋಷವಾಗಿ ನಿಮ್ಮ ಊರಿಗೆ ಹೋಗಬಹುದು. ನನ್ನ ಊರಿಗೆ ಹೋಗುವಂತಿದ್ದೀರಾ ಸರ್? ನನಗೆ ಹೋಗೋದಕ್ಕೇನು ಆಸೆ, ಆದ್ರೆ ಆದ್ರೆ ನಿಮ್ಮನ್ನು ಬಿಟ್ಟು ನಾನೇ ಹಾಗೆ ಹೋಗ್ಲಿ ಸರ್? ಅದು ಹೋಗ್ತೀನಿ ಸರ್, ಬಹಳ ದಿವಸ ಆಯ್ತು ಊರು ಬಿಟ್ಟು ಸರ್. ಇವತ್ತೇ ಇವತ್ತು ರಾತ್ರಿ ನಾನು ಬೆಂಗಳೂರು ಮೇಲ್ ಇವತ್ ರಾತ್ರಿನೇ ಬೆಂಗಳೂರು ಮೇಲ್ ಕರೆಕ್ಟ್. ಸಾರಿ ಸರ್, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಏನ್ರಿ ನಿಮ್ಮನ್ನ ರೀ? ಯಾವ ಹೋಗ್ತಿದ್ದೀರಾ? ನಾನು ಹೇಳಲ್ಲ ರೀ. ನಾನು ಕಾಟ್ಪಾಡಿ ಇಳಿಬೇಕು, ಎಚ್ಚರಾಗ್ದೆ ರೆಬ್ಬಿಸ್ಬಿಡ್ತೀರಾ? ಅಮ್ಮ ತಾಯಿ, ಯಾಕೆ ತೊಂದರೆ ಕೊಡ್ತೀರಾ? ನನ್ನ ಪಾಡಿ ನನಗೆ ಬಿಟ್ಟು ಬಿಡಿ, ನಿಮಗೆ ಪುಣ್ಯ ಬರುತ್ತೆ. ನೋಡಿ, ಇನ್ಮೇಲೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪರಿಚಯ ಇಲ್ಲದ ಹೆಂಗಸರ ಹತ್ರ ಮಾತಾಡ್ಕೊಡುವಂತ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ನೀವು ಕೂಗಿದ್ರು ಹಣ್ಣಲ್ಲ, ಮಲಗಿದ್ರು ಅಬ್ಬರಸಲ್ಲ, ಗೊತ್ತಾ? ಮಿಸ್ಟರ್ ಬಾಬು ಸರ್ ಸರ್ ಬಂದ್ಬಿಟ್ರ ಸರ್? ಏನದು ಹೊರಟು ಹೊರಟಾಗಿ ಜವಾಬ್ ಕೊಡ್ತಾ ಇದ್ರಿ, ಯಾರದು? ಇದೇನು ಸಾರ್, ಎಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ, ಈಗ ಮೆಲ್ಲಿಗೆ ಮಾತಾಡ್ಸೋಕೆ ಪ್ರಾರಂಭ ಮಾಡೋದು. ಕಾಟ್ ಮಾಡಿ ಸಿಕ್ಕಿದ ತಕ್ಷಣ ಟಿಫನ್ ಮಾಡಕ್ಕೆ ಬನ್ನಿ, ಹೊಟ್ಟೆ ಸ್ವಾಗತ್ತೆ ಅಂತ ಬರುವಂತ ಮಾಡೋದು. ಆಯ್ತಲ್ಲ ಅನುಭವ, ಅದಕ್ಕೆ ಇನ್ಮೇಲೆ ನಾನು ಯಾವ ಟ್ರೈನ್ಸ್ ಪ್ರಯಾಣ ಮಾಡುವಾಗ ಯಾವ ಹೆಂಗಸರು ಮಾತಾಡಿಸ್ರು ಕೂಡ ಕಮ ಕಿಮಕ್ಕನ್ನಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ಕಮ ಕಿಮಕ್ಕನ್ನಲ್ಲ ಅಂತ ಪ್ರಮಾಣ ಮಾಡಿದ್ದೀರಾ? ಕರೆಕ್ಟ್ ಸರ್, ಕರೆಕ್ಟ್. ಇನ್ನೇನು ಗ್ಯಾಂಗ್ ಎಲ್ಲ ಹಿಡಿದಾಯ್ತಲ್ಲ, ಇನ್ನು ನಿರ್ಭಯ ಪ್ರಯಾಣ ಮಾಡಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮಂತ ರೈಲ್ವೆ ಪ್ರಯಾಣಿಕರಿಗೆ ಬಹಳ ಸಹಾಯ ಮಾಡಿದ್ರಿ. ನಿಮ್ಮಂತ ದೊಡ್ಡ ಪೊಲೀಸ್ ಆಫೀಸರ್ ಇರುವಾಗ ನಮ್ಗೇನ್ ಸರ್ ಭಯ? ಮಿಸ್ಟರ್ ಬಾಬು, ನಿಮ್ಮಂತ ಒಳ್ಳೆ ಜನರ ಸಹಾಯ ಇಲ್ಲದೆ ಹೋದ್ರೆ ಪೊಲೀಸ್ನವ್ರು ತಾನೆ ಏನ್ ಮಾಡೋದಕ್ಕೆ ಸಾಧ್ಯ? ಪ್ರಾಣದಾಸೆ ಬಿಟ್ಟು ನೀವು ನಮಗೆ ಸಹಾಯ ಮಾಡಿದ್ದೀರಿ. ಕರೆಕ್ಟ್ ಸರ್, ಕರೆಕ್ಟ್. ನೋ ನೋ ನೋ, ನೀವು ಕಾಪಾಡ್ತೀನಿ ಅಂತ ಭರವಸೆ ಕೊಟ್ರಿ, ನಾನು ಹೋರಾಡಿದೆ. ಸಾರೋ ಜ್ಞಾಪಕ ಇರಲಿ, ನೀವು ತಿಪ್ಟೂರಿ ಬಂದಾಗ ಖಂಡಿತ ನನ್ನ ಮನೆಗೆ ಬರಬೇಕು. ಬಾಬು ರಾಜೇಂದ್ರ ಪ್ರಸಾದ ವೆಂಕಟ ಗಿರಿಜಾರಮಣ ಅಂತ ಯಾವ ತೆಂಗಿನಕಾಯಿ ಕೇಳಿದ್ರು ಕೂಡ ನನ್ನ ಹೆಸರು ಹೇಳುತ್ತೆ, ದಯವಿಟ್ಟು ಬರಬೇಕು. ಆಗ್ಲಿ ಬಾಬು, ನಿಮ್ಮ ನೋಡೋದಕ್ಕಾದ್ರೂ ಒಂದ್ಸಲ ನಾನು ತಿಪ್ಟೂರಿ ಬರ್ತೀನಿ. ನಾನು ಬರಲ ಸರ್.